சாரம் ஏகம் அத்தியாத்மதீபம் அதிதீர்ஷதம் தமந்தம் சம்சாரிணாம் கருணையா புராணோக்கியம் தம் வியாசத்தோம் உபயாமி குரும் முனீனாம் ஸ்லோகார்த்தம் ஸ்லோகபாதம் வா நித்யம் பாகவதோத்கதம் படே சுணோதியோ பக்தியா வசத்ரஃபலம் லபேத் ஜென்மாத்யசை தன்மயாத் இதரதஸ்தார்த்தே சுவிக்னஸ்வராட் தேனே பிரம்மகிருதா யாதி கவே முச்சந்தியம் சூரய தேஜோ வாரிமுதம் யதா விநிமயோ யத்ரத்ர சர்கோ முஷா தாம்னா ஸ்வேன சதா நிரஸ்தகோகம் சத்யம் பரம் தீமஹி சஷ்டி ஸ்தித்யப்யேக நீதிதிஷதமோ பந்த மோக்ஷாஸ்யஸ்மாத் அஸ்ய ஸ்ரீ பிரம்மருத்ர பிரபதி சுரணரத்வேஷ இந்திராத்மகஸ்ய விஷ்ணுமபிஸ்தா சமஸ்தாஹ சகல குணநிதி சுரதோஷவிபேதஹ பூர்ணானந்தோ அபயோயோ குருர்பிய பரமசிந்தேதம் மகாந்தம் அஞ்சனாசூனு சாநித்யாத் விஜயன் விராஜதம் அஜித பிரீதி ஜனகம் விஜயகம் விஜயத்வஜம். பரம பவித்திரவாகியிருக்கின்ற ரிஷபேர் ஆக்கியான ஸ்ரவணமாரி தேவி பரமாத்மன் கேள்வ அவதாரங்களு ஞானக்காகி என்று சொன்னதாக தெரிவித்தார். ಇನ್ಕೆಲ ಅವತಾರಗಳು ಬಲ ಪ್ರದರ್ಶನಕ್ಕಾಗಿ ತಿಳಿಸ್ಕೊಳ್ತಿದ್ದಾರೆ. ಕಪಿಲ, ದತ್ತಾತ್ರೇಯ, ವೃಷಭ ಇವೆಲ್ಲ ಜ್ಞಾನಕಾರಕ್ಕಾಗಿ ತಿಳಿಸ್ಕೊಳ್ತಾರೆ. ಶತದೇಷ್ಟಂ ಭರತಂ, ನೂರು ಜನ ಮಕ್ಕಳು ವೃಷದೇವರಿಗೆ, ದೊಡ್ಡವರೇ ಭರತರಾಜ. ಆ ಭರತರಾಜರು ವಿಶ್ವರೂಪ ಅಂತ ಅವ್ರ ಮಗಳು ಪಂಚದಿಂದ ಲಗ್ನ ಮಾಡ್ಕೊಂಡಿದ್ದಾರೆ. ಐದು ಜನ ಮಕ್ಕಳಾದರು. ವೃಷಭದೇವರ ಆಡಳಿತ ಮಾಡಿದ್ರಿಂದ ಈ ದೇಶಕ್ಕೆ ಅಂಜನಾಭ ಅಂತ ಹೆಸರಾಯಿತು. ಭರತರಾಜರಿಂದ ಭಾರತ ಅಂತ ಹೆಸರಾಯಿತು. ಇವರು ಯಾಗ ಮಾಡ್ತಾರೆ ಭರತರಾಜರು. ಇದಕ್ಕೆ ಪ್ರಕೃತಿ ವಿಕೃತಿ ಯಾಗ ಅಂತ ಹೆಸರದ. ನಾಲ್ಕು ಜನ ಹೋತಲ್ಲಿರ್ತಾರೆ. ಕರ್ಮ ನಾವು ಮಾಡ್ತಕ್ಕದ್ದು, ಫಲ ಪರಮಾತ್ಮನ ದೇನ ಅಂತ ಮಾಡ್ತಿದ್ದಾರೆ. ಪುಣ್ಯ ಅಧಿಕವಾಗ್ತದೆ, ಅದರಿಂದ ಪಾಪ ಪರಿಹಾರವಾಯಿತು. ಶುದ್ಧ ಕರ್ಮ ಮಾಡಿದ್ದಾರೆ, ಮನುಷ್ಯದೇ ಆಗಿದೆ, ದೇವರು ಪ್ರಕಟನಾಗೇ ಬಿಟ್ಟ. ನೋಡಿ ಶವನಕಾದಿಗಳೇ, ಈ ಭರತರಾಜರು ಆಡಳಿತ ಮಾಡೋದು 1 ಕೋಟಿ ವರ್ಷ ಅಂತ ಹೇಳ್ಕೋಬೇಕು. 1 ಕೋಟಿ ವರ್ಷ ನಮ್ಗೆ ಬರಕೆ ಬರೋದು ಬಂದದ್ದು. ಯಾರಾಗಿ ಸಜ್ಜೀವನಾಗಿದ್ದರೆ ವೈರಾಗ್ಯ ಬರಲೇಬೇಕು ಅವನಿಗೆ. ಇವ್ರು 3 ಜನ ಕಳೆಯಲಿ ರಾಜ್ಯ ಸಾಕು ತರಿಸ್ತೀರಿ. ಪುರಹ ಅಂತ ಆಶ್ರಮ ತಾವ ನೇಪಾಳ ಯಾತ್ರೆ ಮಾಡಿದ್ರಿ. ಸಾರಗ್ರಾಮ ಕ್ಷೇತ್ರ ಗಂಡಕನಿಗೆ ಹರಿಯದ್ದು, ಇದನ್ನ ಹರಕತೆ ಮಾಡೋದು, ಗಂಡಕಿ ಮಹಾತ್ಮೆ ಅಂತ ಮಾಡೋದು. ಅಲ್ಲಿ ಬರೀತಾರೆ ಏಕಾಂತ ವಾಸ, ದೇವರ ದರ್ಶನ ಆದ್ಕೊಳ್ಳೆ ಬಿಡಬಾರದು, ಡೆವಲಪ್ ಮಾಡ್ತಾ ಹೋಗ್ಬೇಕು. ಅದನ್ನು ಧ್ಯಾನ ಹೆಚ್ಚಾದಷ್ಟು ಕೂಡ ಸಂಶಯ ಪರಿಹಾರವಾಗುತ್ತದೆ, ಜ್ಞಾನ ದಾರ್ಢ್ಯ ಬರಬೇಕು. ಭಗವತ್ ಸಪರ್ಯಾಮ ಸಸ್ಮಾರ, ದೇವರಿಗೆ ಧ್ಯಾನ ಬೇಕಷ್ಟೇ, ನೀನು ಬೇಕಿಲ್ಲ. ಅವರು ಒಂದು ಹೊಸ ವಿಷಯ ಇರ್ತಾರೆ, ನಾವೆಲ್ಲ ಗಾಯತ್ರಿ ಜಪ ಮಾಡ್ತೀವಿ, 2 ವಾರ ಮಾಡೋದು ಮಾತ್ರ ಅಷ್ಟೇ. ಇದಕ್ಕೆ ಎಷ್ಟು ಅಕ್ಷರ ಇದೆ? 24 ಅಕ್ಷರ ಇದೆ. ಗಾಯತ್ರಿ ಒಂದೇ ಅಲ್ಲ, ಅನೇಕ ಬಗೆ ಇದೆ. ಸಂಧ್ಯಾ ಗಾಯತ್ರಿ ಬೇರೆ,
ಅದು ಜಪ ಗಾಯತ್ರಿ ಬೇರೆ ಬೇರೆ ಇದೆ. ಇಲ್ಲಿ ಅವ್ರು ಮಾಡೋದು ಒಂದು 100 ಲಕ್ಷ ಗಾಯತ್ರಿ 20,000 ವಿಜಯದ್ವಜ. ಯಾರ್ಯಾರು ಗೊತ್ತಿದೆಯಾ? ನಮ್ಗಂತೂ ಗೊತ್ತಿಲ್ಲ ಅಷ್ಟು. 100 ಲಕ್ಷ ಗಾಯತ್ರಿ ಜಪ ಮಾಡಿದ್ದಾರೆ ಮಹಾನುಭಾವ. ನಾವು ನಮ್ಮ ದುರದೃಷ್ಟ. ಇಲ್ಲಿ ಮಂತ್ರ ಕೊಟ್ಟಿದ್ದಾರೆ, ಬರೀ 40 ಲಕ್ಷ ಮಾತ್ರ ಸಿಕ್ಕಿದೆ. ನಮ್ಮ ದುರದೃಷ್ಟ ಏನು? ಮಂತ್ರ ಹೇಳ್ತೀನಿ. ಪರ್ವಸಿತ ವೇದ ವೇದಸ್ಯ ಗರ್ಭೋ ಮನಸೇದಂ ಜಾನ ಸ್ವರೇ ಸಾಧ ಪುನರಾವಿಶ್ವಸ್ಸು ಹಂಸಂ ವೃದ್ಧಾಣ ಋಷಂ ಸಂಗ್ರೋಣೀಮ. 40 ಲಕ್ಷ ಉಳಿದೇನ ಅಂತ ಶತಾಕ್ಷರ ಗಾಯತ್ರಿ ಸಿಟಿ ಪಡೆದಾರ ಮಹಾನುಭಾವ. ಪ್ರಾಬ್ಧಕರ್ಮ ವೇಕಾಶ್ರೀಯವರಿಗೆ ಒಂದು ದಿನ ಸ್ನಾನ ಮಾಡಿದ್ದಾರೆ, 3 ಮೂರು ಧ್ಯಾನ ಮಾಡಿದ್ದಾರೆ, 3 ನದಿಗೆ ಬೇಕಾದ್ರೆ ಕುರಿತಿದ್ದಾರೆ. ಜಿಂಕೆ ಹಾಡು ಬರ್ತಿದ್ದ ಪಾಪ ಗರ್ಭಿಣಿ ಪಾಪ ಜಿಂಕೆ ಹಿಂದಿನ ಏನು ಮಾಡ್ಬೇಕು? ಮುಂದೆ ಹಾರಡೇ ನದಿ ಹಿಂದೆ ಹೋದ್ರೆ ಹುಲಿ ಬರ್ತಾ ಇದ್ದ ಹಾರೇ ಬಿಡ್ತು ಪಾಪ. ಪ್ರಸವ ಆಯ್ತು, ಜಿಂಕೆ ಒಂದು ನದಿ ಬಿತ್ತು, ತಾಯಿ ಆಚರಿದ ಪ್ರಾಣ ಹೊರಟೋಯ್ತು. ತಕ್ಷಣ ಕಂಡುಬಿಟ್ಟು ಪಾಪ ದೈವಿಕವಾಗಿ, ಅಯ್ಯೋ ಏನಿದು ಈ ತಾನು ಪಾಪ ಜಿಂಕೆ ಬರೀ ಹುಟ್ಟಿದೆ. ನನಗೆ ಧುಮುಕಿದ್ರು ಜಿಂಕೆ ಬರ ಎತ್ಕೊಂಬಂದಿರೋದನ್ನು ಅಂತ ನೋಡಪ್ಪ ಸೌನಕಾದಿಗಳೇ, ಜಿಂಕೆ ಬರನೆಲ್ಲ ಹೊತ್ಕೊಂಬಂದಿದ್ರು, ನಾವು ಪ್ರಾರ್ಧ ಕರ್ಮನೇ ಹೊತ್ಕೊಂಬಂದ್ರು ಅಂತ ಹೇಳ್ಕೋಬೇಕು. ಪ್ರಾರಂಭವಾಯ್ತು ನೋಡಿ, ಆಹಾರ ತತ್ಪೋಷಣ ಪಾಲನ ಪ್ರೇರಣ ಲಾಲನ ಅನುಧ್ಯಾನೇನ ಆತ್ಮನಿಯಮಾ ಸಾಯಮಾ ಪುರುಷ ಪರಿಚರ್ಯಾ ದೇಹ ಏಕೈಕಶಃ ಕತಿಪಯ ಅರ್ಗಣೇನ ವಿದ್ಯಮಾನ ಸರ್ವೇ ಉದಮಸನ್. ಅದಕ್ಕೆ ಸಂಘ ಮಾಡಬೇಡಿ ಅಂತ ಹೇಳಿ ಸಜ್ಜನ ಮಾಡಿದ್ರೆ ನಾನು ನೋಡಿ ಏನಾಯ್ತು, ಈಗ ದೇವ್ರ ಮಗನಾಗಿದ್ದ ಒಂದು 1 ಕೋಟಿ ವರ್ಷ ಆಡಳಿತ ಮಾಡಿದ್ದು ಏನ ಹಣೆ ಬರಾಗಿ ಎಲ್ಲ ಬಿಟ್ಬಿಟ್ರು ಒಂದರಾಗಿ. ಅಜ್ಜರು ತಾಯಿ ಮಾಡಿ ಬಾಬಾ ಯಾರ ರಕ್ಷಣೆ ಮಾಡ್ತಾರೆ? ತದ್ ಪಾಲನ ಪೋಷಣ ಪ್ರೇರಣ ಲಾಲನ ಅನುಧ್ಯಾನೇನ. 24 ಗಂಟೆ ಜಿಂಕೆ ಯೋಚನೆ ಫುಲ್ ಆಗಿ ಮಲಗಿಸ್ತಾರೆ, ಏನೋ ಆಹಾರ ಹಾಕ್ತಾರೆ, ಅಲ್ಲಿ ಸ್ನಾನ ಮಾಡ್ತಾರೆ. ಈ ಜಿಂಕೆಯ ಸಹವಾಸದಿಂದ ಹರಿಣನ ಸಹವಾಸದಿಂದ ಹರಿದೇವನೇ ಹೊರಡೋದು. ಹರಿಣನ ಜಿಂಕೆ ಹರಿಣನ ಸಹವಾಸದಿಂದ ಹರಿದೇವನೇ ಹೊರಡೋದು. ಜಿಂಕೆಯ ಉಸರ ಒಂದೊಂದು ದೇವರ ಜೊತೆ ಬಿಟ್ಟು ಸಂಧಾನ ಬಿಟ್ಟರು ಸ್ನಾನ ಬಿಟ್ಟು ಎಲ್ಲ ಬಿಟ್ಟರು ಅಂತಾರೆ. ನೀವು ರಕ್ಷೆ ಮಾಡೋದು ಏನು ಸ್ವಾಮಿ? ನೀವು ದೇವರ ಮಗ, ನೀವು ನೋಡೋರು ಜಿಂಕೆಯನ್ನು ಕಟ್ಕೊಂಡು ನೀವು ರಕ್ಷೆ ಮಾಡಿದ್ದಾರೆ. ನಾನು ಕ್ಷತ್ರಿಯ, ನನ್ನನ್ನು ಆಶಯ ಬಯಸಿ ಬಂದರೆ ನಮ್ಮ ಕಾಲ ರಕ್ಷಣೆ ಮಾಡಿ ಕರ್ತವ್ಯ ಅಂತ ವಾದ ಮಾಡ್ತಾನೆ. ವಾದ ಸರಿಯಲ್ಲ. ಒಂದು ದಿನ ನೋಡಿ ವಾಯುದೇವನ ಮಾತ್ರ ಪ್ರಾರ್ಥಕರ್ಮಿಲ್ಲ, ಉಳಿದ ಎಲ್ಲ ದೇವರು ಸಂಸ್ಕೃತಿ ಅಶ್ವತ್ಥಾಮರ ತಲೆ ಗಾಯ ಆಗಿ 5,000 ವರ್ಷ ಆಯಿತು. ಇನ್ನು ಗಾಯ ಇವತ್ತು ಇದ್ದಾರೆ, ಇವನು ಕೂತಿದ್ದಾರೆ. ಅದಕ್ಕೆ ಮಂತ್ರಾಕ್ಷನ್ ಹಾಕಿ, ಹೌದು ಅಶ್ವತ್ಥಾಮಾಚಾರ ಮಂತ್ರಾಕ್ಷನ್. ನಾನು ನಮ್ಮ ಗತಿಯನ್ನು ವಿಚಾರ ಮಾಡಬೇಡವ, ಅನುಮಾನ ಕಳ್ಕೊಳ್ಬೇಕು. ಹೃದಯ ಇರೋತಾರ ಅಶ್ವತ್ಥಾಮಾಚಾರ, ಇನ್ನು ಗಾಯ ತಲೆ ಗಾಯ ಹೋಗಿಲ್ಲ ಅಂದ್ರೆ ಎಂತ ಅದನ್ನ. ಆದರೆ ಏನ ಮಾಡುವರು ಆರಿಂದಲೇ ಎನಗುವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು. ಏನ್ ಮಾಡೋಕ್ಕಾಗೋದು? ಮುಂದಿನ ಮರಣ ಕಾಲ ಬಂತು, ಬರ್ತಾರೆ ಜಿಂಕೆ ಹತ್ತಿರ ಇಲ್ಲ. ನೋಡಿದ್ರೆ ಚಂದ್ರದೇವಾಗಿ ಎಂದು ಯಾರಿಗೂ ಗೊತ್ತಿಲ್ಲ. ಆ ಚಂದ್ರಮಂಡಲದಲ್ಲಿ ಕೆಲವರು ಮೊಲ ಇದೆ ಅಂತಾರೆ, ಜಿಂಕೆ ಇದೆ ಅಂತಾರೆ, ಎರಡು ಇವೆ, ಶಶಾಂಕ ಏಣಾಂಕ. ಈ ಜಿಂಕೆ ಇಲ್ಲ ಆ ಜಿಂಕೆ ಗಮನ ಆಯ್ತದೆ, ಅಯ್ಯೋ ಪಾಪ ತಾಯಿಯ ಮರಿ ಎಲ್ಲೋಯ್ತೇನು ತೋಳದ ಉಳಿದಿನ ಏನು ಗತಿ ನೋಡಿ. ದೇವರ ಮಗನಾದರೂ ಕೂಡ ದೇವ್ರ ಜ್ಞಾನ ಬರಲ್ಲ ಅಂತ ಕೇಳಿ ನಾವು ನಾಳೆ ನಮ್ಗೆ ಬರ್ತೀವಿ, ಪ್ರಶ್ನೆ ಮಾಡ್ಕೋಬೇಕು, ಇದನ್ನು ಜೀವನ ತಿದ್ಕೊಂಡು ಪ್ರಯತ್ನ ಮಾಡ್ಬೇಕು. ಅದನ್ನು 1 ಕೋಟಿ ವರ್ಷ ಆಡಳಿತ ಮಾಡಿದವರು ಭರತರಾಜರು, ದೇವ್ರ ಮಗ ದೇವ್ರ ಸುಣ್ಣೆ ಬರಲ್ಲ ಅಂತ ಕೇಳಿದ್ರೆ ನಮ್ಮ ಮನೆಯವರು ಹಿಂದೆ ವಿಚಾರ ಮಾಡಬೇಡವಾ? ಜಿಂಕೆ ಧ್ಯಾನ ಮಾಡ್ತಿದ್ದಾರೆ, ಪ್ರಾಣ ಹೊಟ್ಟೆ ಹೋಗ್ತದೆ. ಮುಂದೇನು ಗತಿ ನೋಡು, 9ನೇ ಭಗವದ್ಗೀತೆ. ಶ್ರೀ ಭಗವಾನ ವಾಚ ಎಂ ತೈಲ ತಿಂದೇ ಗಲೇ ವದನಂ ತಂದೇ ಸುಧಾ ತದ್ಭಾವ ಭಾವಿತಃ
ಏನಪ್ಪ ಅರ್ಜುನ, ಯಾರು ರಿಟೈರ್ ಆಗಲಿ ಕೊಡ್ತಾ ಇಟ್ಟು ಏನು ಧ್ಯಾನ ಮಾಡಿ ಅದೇ ರೀತಿ ಒಂದು ರೆಡಿ ಮಾಡಿ ಇದಕ್ಕೆ ಉದಾಹರಣೆ. ನಿಮಗೆ ಒಂದು ಜನ ಜಿಂಕೆಯಾಗಿ ಹೊಂದ್ಬಿಟ್ಟಿದೆ ಅದೇ ಜಾಗ, ಏನು ಚೇಂಜ್ ಇಲ್ಲ. ಅದೇ ಗಂಡಿ ಗಂಡಿ ತೀರ ಸಾಲಿಗ್ರಾಮ ಕ್ಷೇತ್ರ ನೋಡಿ ದೇವರು ಏನು ಮಾಡೋಣ ಕೇಳಿದ್ರೆ ಇದಕ್ಕೆ ಇದು ಜಾತಿ ಜಯಬಹುದು ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಕೃಷ್ಣ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ, ವಿಜ್ಞಾನ ಒಪ್ಕೊಂಡಿದೆ, ಪೂರ್ವ ಜನ್ಮ ಅಂತ ಎಲ್ಲ ವಿಜ್ಞಾನ ಕೂಡ ಒಪ್ಕೊಂಡಿದೆ. ದಿವಸ ಈಗ ಜಾತಿ ಸ್ಮಾರ ಅಂತ, ಓ ಯಾರು ನಾನು ದೇವರು ಮಗನಾಗಿದ್ದೆ, ಒಂದು ಕೋಟಿ ವರ್ಷ ಆಡಳಿತ ಮಾಡಿದೆ, ನಾನು ಜಿಂಕೆ ಸಹವಾಸ ಮಾಡಿ ದೇಹ ತ್ಯಾಗ ಮಾಡಿಬಿಟ್ಟಾನ ಸ್ವಾಮಿ, ಏನು ಪ್ರಯೋಜನ? ಏನು ಮಾಡ್ಬೇಕು? ಆ ಸಜಾತ್ ಜಿಂಕೆಗಳಿಲ್ಲಲ್ಲ, ಯಾರ ಜೊತೆಗೂ ಸೇರ್ತಿಲ್ಲ, ಹಾಗೆ ಕೂತ್ಕೊಳ್ಳುತ್ತೆ. ನೋಡಿ ಯೋಗಸ್ಥಿತಿ ಇದೆ ಅಂತ ಹೇಳ್ತಾರೆ, ಹಾಗೆ ಧ್ಯಾನ ಮಾಡಿ ಸ್ವಲ್ಪ ಕಾಲ ದೇಹ ತ್ಯಾಗ ಮಾಡಿ. ಮೂರೇ ಅದಕ್ಕೆ ಸಜ ಧ್ವಜಾವರಸ್ಯ ಆಂಗ್ಯರಸ ಪ್ರವರಸ್ಯ ಬ್ರಾಹ್ಮಣ ಆಂಗ್ಯರಸ ಗೋತ್ರ ಇಬ್ಬರು ಹೆಂಡತಿ ಮೊದಲನೇ ಹೆಂಡತಿಯಲ್ಲಿ ಒಂಬತ್ತು ಜನ ಗಂಡು ಮಕ್ಕಳು, ಎರಡನೇ ಹೆಂಡತಿಯಲ್ಲಿ ಒಂದು ಗಂಡು ಆ ಗಂಡ ಇವರು ಅಂತ ಅರ್ಥ. ಈಗ ನಾ ಇವರು ಎರಡು ಜನ ಸ್ವರ್ಣ ಇದೆ, ಯಾರ ಸಂಘ ಬೇಕಿಲ್ಲ ಅನ್ಕೋಬೋದು. ತಿರು ನಾಳೆ ತಿನ್ನಿ ಯಾರೂ ಕೂಡ ಸೇರ್ಬಿಟ್ಟಾನ, ತಿರು ನಾಳೆ ಪ್ರಾಣ ಪಕ್ಷ ಬಿಟ್ಟರೆ ಏನು ಮಾಡ್ಬೇಕು? ಅದನ್ನು ಮೂಕ ಬದಿರಂತಿಪ್ಪಾರು ನೋಡ್ಬಾರ್ದೆ ನಾಕೆ ಹಾಗಿದ ತನ್ನ ಉಪನಯನ ಮಾಡಿ ಗಡ್ ಮಂತ್ರಣಪ್ಪ ತದ್ದು ಹಣಿ ಬರ ಒಂದು ಗಾಯತ್ರಿ ಮಂತ್ರ ಮಾಡು ಬಾಯಿ ಬರೋದಿಲ್ಲಪ್ಪ ತಂದೆ ಮಾತನಾಡ್ಬಿಡಿ ತಾಯಿ ಮಾಡೋದಿಲ್ಲ ಅಣ್ಣಂದ್ರೆ ಬೇಕಾದ್ರೆ ಜಮೀನಿದೆ ಏಯ್ ದನ ಕಾಯ್ಕೊಂಬರು ಒಳಗೆ ಕಾಯ್ಕೊಂಬರು ಹೋಗ್ತೀನಿ ಬೇಡ ಅಂತ ಅಂದೇಳಿ ದೇಹಾಭಿಮಾನ ಇಲ್ಲ ಬರ್ತಾರೆ ಬೆಳಗ್ಗೆ ಸಾಯಂಕಾಲ ಮನೆ ಬರ್ತಾರೆ ಏನ್ ಕೊಡ್ತಾರೆ ಅಣ್ಣಂದ್ರೆ ಕರ್ಣ ಬೆಣ್ಯಾಗ ಫಲೀಕರಣ ಕುರ್ಮಾಗ ಸಾಯಿ ಪುರೀಷ ಜನತಿ ಆಮೇಲೆ ಆಲೋಚನೆ ಇದೆ ನಾ ಹಿಂದೆ ಪ್ರೀತಿಗಳು ಬೆಳಗ್ಗೆ ಸಾಯಂಕಾಲ ಬಂದರೆ ಇಬ್ಬರಿಗೆ ಯೋಚನೆ ಮಾಡಿದ್ರ ಹೊರಟು ತೌರು ಚಿಂಡಿ ಕೊರಟಿದ್ದು ಹುಳಾಗಿ ಹಡಸಿದ್ದು ಪುರೀಷ ಅಂದ್ರೆ ಬೆರಳಿ ಕೊಟ್ಟರು ಅಂತ ಹೇಳಿ ಭಾಗ ತಿಂದರು ಬೆರಳಿ ತಿಂದಾರು ಅರ್ಥ ಅದು ಸಾಧನೆ ಮಾಡಿ ಹೊರಟಿದ್ರು ಮನುಷ್ಯ ತಾನೆ ನಾಳೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ತಕ್ಷಣ ಹೇಳಿದ್ರಲ್ಲ ಕೃಷ್ಣ ಅಭ್ಯಾಸ ಮಾಡಬೇಕು ಮತ್ತು ವೈರಾಗಿ ವೈರಾಗಿ ಅಭ್ಯಾಸ ಮಾಡೋದು ಹೇಗೆ ಏನು ಕಷ್ಟ ಇಲ್ಲ ಪುರಾಣ ಹೆಣ್ಣಕ್ಕಾಗಿರೋದು ಅದನ್ನ ಸಾಧನೆ ಮಾಡೋದು ಬೇಡವಾ ಊಟಕ್ಕೆ ಕೂತಿರ್ತೀನಿ ಅದಕ್ಕೆ ಕೂತಿರ್ತೀನಿ ಪಾಪ ಏನೋ ಸ್ವಲ್ಪ ಅಡಿಗೆ ಕಡಣ ಹಾಕಿಡ್ತಾನೆ ಏನಾಗಿರೋದು ಉಪ್ಪ ಹಾಕಿಲ್ಲ ಎಲ್ಲ ಒಂದು ದಿವಸ ಉಪ್ಪು ಕಡಣ ಊಟ ಮಾಡಬೇಕಾಗುತ್ತಲ್ಲ ಬೆಳಗ್ಗೆ ನಾನೇ ಬರ್ತಾರೆ ಒಂದು ಉಪ್ಪು ಕಡಣ ಒಂದು ಊಟ ಮಾಡಬೇಕಾಗಲ್ಲ ಏನು ಸಾಧನೆ ಮಾಡೋದು ಇನ್ನೆಲ್ಲೂ ಕಾರ್ಯ ಮಾಸ ಬಂತು ಓ ದಾಸ ನಮ್ಗೆ ಗೊತ್ತಿಲ್ಲ ಅದನ್ನು ನೆಲ್ಲಿಕಾಯಿ ನೆಲ್ಲಿಕಾಯಿ ಚಟ್ವ ಅಂತಾರೆ ಮತ್ತೆ ಹುಣಸೆ ಹಣ್ಣಿಂದು ಏನು ಮಾಡಿರ್ತಾರೆ ಅದಕ್ಕೆ ಎಣ್ಣೆ ಹಾಕೊಳ್ತೀನಿ ಅಂತಾರೆ ತಕ್ಕು ಅಂತಾರೆ ಶಾಸ್ತ್ರ ಹೇಳಿದ್ರು ಮೇಲೆಣ್ಣೆ ಹಾಕೊಂಡು ಬ್ರಾಹ್ಮಣ ತೋಗ ಚೆನ್ನಾಗಿ ತಿಳ್ಕೊಬೇಕು ಮೇಲೆಣ್ಣೆ ಹಾಕೋಬಾರ್ದು ತೈಲ ಭೋಜನ ಸರ್ವಥ ಚಾತುರ್ಮಾಸ ಮಹಾತ್ಮ ವರಾಜರ್ವಾನ್ ಬ್ರಾಹ್ಮಣನಾದವನು ಮೇಲೆಣ್ಣೆ ಹಾಕೊಂಡು ತಿನ್ನಬಾರ್ದು ಎಂದು ಕೂಡ ಅದು ಬಿಸಿ ಹಣ್ಣು ಆಗಲಿ ಹಸಿದಾಗಲಿ ಹೋದ್ರೆ ಬ್ರಾಹ್ಮಣ ಹೋಗ್ಬಿಡ್ತಂತಂದು ತಿರ್ಗ ಪ್ರಯತ್ನ ಮಾಡಿ ಮನೆಯೊಳಗೆ ಬರಬೇಕು ಎಷ್ಟು ಜನ ಫಾಲೋ ಮಾಡ್ತಾರೆ ಹಾಂ ತಕ್ಕು ಸ್ವಲ್ಪ ಎಣ್ಣೆ ಮೇಕೆ ಬರೋ ಇನ್ನೂ ಸ್ವಲ್ಪ ತಿಂತೀನಿ ನಮ್ಮ ನಾಲ್ಗೆ ಚಪ್ಪಲಿ ಏನು ಬಿಡ್ತೀವೋ ಗೊತ್ತಿಲ್ಲ ಅದು ನೋಡಿದ್ರ ಮೈಸೂರಲ್ಲಿ ಗುರುವಿನ ವಿಠಲ ದಾಸ ಅಂತಿದ್ರು ಒಳ್ಳೆ ಜ್ಞಾನ ಅವ್ರ ಮನೇಲಿ ಇದ್ದೆ ನಾನು ಅಲ್ಲಿ ಸತ ಹರಿಂಸೆ ಎಲ್ಲ ಮಾಡಿಸಿದ್ರು ಪಾಪ ಇದೇ ವಿಷಯ ಪ್ರಮಾಣ ಕೊಟ್ಟೇನು ತೈಲ ಭೋಜನ ಸರ್ವಥ ಬ್ರಾಹ್ಮಣನಾದನು ಮೇಲೆಣ್ಣೆ ಹಾಕೊಂಡು ಬ್ರಾಹ್ಮಣಕ್ಕೆ ಹೋಗುತ್ತೆ ಮಾನೇ ದಿವಸ ಅವ ಪಾಪ ಹಾಂ ಗುರುಲೆ ಎಣ್ಣೆ ಹಾಕಲ ಅಂತ ಕೇಳಿದ ಪಾಪ ಬೇಡ ಪಾಪ ಹೊಸ ಹೇಳಿದ ನಿನ್ನೆ ಎಣ್ಣೆ ಹಾಕೋ ಹಾಗೆ ಏನ್ ಕಷ್ಟ ಆಗೋದಿಲ್ಲ ಇಂದ್ರ ಚಪ್ರ ಇಂದ್ರಿಗೆಲ್ಲ ಪ್ರಯತ್ನ ಮಾಡಬೇಕು
ಒಬ್ಬ ಶೂದ್ರ ರಾಜ ಸಂತಾನ ಇಲ್ಲ ಅವನು. ಯಾರು ಗುರು ಏನಪ್ಪ ಒಂದು ಪಶು ಬರೀ ಕೊಡು ನಿಮಗೆ ಸಂತಾನ ಆಗ್ತಾ ಇದೆ ಅವ್ರು ಬೇಡ. ಯಾರು ಕೊಡ್ತಾನೆ ಎಷ್ಟು ಜ್ಞಾನ ಇದೆ ಅಂತ ಕೇಳಿದ್ರೆ ಫಲ ಕೇಳ್ತಾ ಇರ್ತಾನೆ. ಹಳ್ಳಿ ಕಡೆ ಮನಸ್ಸಿಗೆ ಕ್ಷತ್ರ ಗುಡಿತಾರ ಇರು ಅಲ್ಲಿ ಕೂತ್ಕೊಂಡು ಕಾಮನೆಯಿಂದ ಕರ್ಮ ಹೊಡಿತಿರ್ತಾನೆ. ಇವ್ರೇನು ಜ್ಞಾನ ಗೊತ್ತಾ, ಒಂದೊಂದು ಪ್ರಾಣಿ ಪಕ್ಷಿಯವರು ಅನ್ನ ನಿಶ್ಚಯ ಮಾಡಿದಾನೆ. ನಾವು ಯಾವುದೊಂದು ಮೃಗಜ್ಜೆ ಬಂದು ನಾಲ್ಕು ಭತ್ತ ಹತ್ತಿದ್ರು ನಾನೇ ಕಡೆ ದೂರ ಮಾಡಬೇಕಾದ್ರೆ ಅದು ಜೀವ ಅಲ್ವಾ. ನಾಳೆ ಮೃಗಜ್ಜೆ ಮಾಡಿ ಇಷ್ಟು ಜೀವ ಆಲೋಚನೆ ಮಾಡ್ತಾರೆ. ದೇವ್ರ ಧ್ಯಾನ ಮಾಡಿದ್ರೆ ಕೂತಿರ್ತಾನೆ, ರಾತ್ರಿ ಪಕ್ಷವರು ರಾತ್ರಿ ಕೈಗೊಳ್ಳಿದ್ದಾನೆ. ಬಂದರು ಹೇಳಿ ನೋಡಿ ನಾನು ದಡ ಇಲ್ಲ ರಾತ್ರಿ ಆ ಪಕ್ಷ ಬರ್ತಾ ಬಾರಿ ಮಾರೇ ನಡೀರಿ ಕಡಿಮೆ ಅರ್ಮಿ ಅಭಿನಂದ ಸ್ನಾನ ಮಾಡಿಸಿದ್ರು ಜನ್ಮದಲ್ಲಿ ನೋಡಿಲ್ಲ ಪಟ್ಟದ ವಿಧಾನ ಉಳಿಸಿದ್ರೆ ಐದು ಬಾಳೆ ಹಾಕಿ ಅರು ತೋಕೆ ಪಕ್ಷವರ್ಜನೆ ಹಾಕ್ಬಿಟ್ಟು ನಿನ್ನೆ ತಾನೇ ಬೆರಳಿ ಇತ್ತೀನಿ ಬದುಕಿದ ಜೀವ ಹಳಸಿದ್ದೀನಿ ಜೀವ ಇವತ್ತು ಅರೋದ್ ಬಗ್ಗೆ ಪಕ್ಷ ಕೊಟ್ರೆ ಏನು ಒಪ್ಪಿಬಿಟ್ರ ಏನಿಲ್ಲ ಬೆರಳಿ ಇತ್ತಿದ್ರಷ್ಟು ಭಕ್ಷ ಅಷ್ಟೇ ಇಲ್ಲ ಅರ್ಥ ರುಚಿ ಇಲ್ಲ ಅವನು ಸಣ್ಣ ಶಾಲೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ ಘನ ಮಹಿಮನಿನ ಕರುಣೆ ತಪ್ಪಿದ ಮೇಲೆ ಕದನ್ನಕ್ಕೆ ಬಾಯ ಬಿಡಿಸುವಿರಲಿ ಇಡಗೇ ಇರುವೇನು ಹರಿಯೇ. ಶಿವಾದಾಸ ಸಂದೇಶನ್ ದೇವರು ಏನ್ ತಿಳ್ಕೋಬೇಕು ಹಂಗಂದ್ರೆ ಹಂಗ ಹಿಂಗಾದ್ರೆ ಹಿಂಗಾಗಿ ನಾವು ಇದನ್ನು ಅಭ್ಯಾಸ ಮಾಡೋಬೇಡುವ ಪರಿಪ್ರಾಣ ಕೇಳಿ ಮಾತ್ರ ಇರೋದು ಇಷ್ಟು ನಮಗೆ ನನ್ನ ವೈಯಕ್ತಿಕವಾಗಿ ಭರತರಾಜರ ಚರಿತ್ರೆ ಅಷ್ಟು ಆ ಚೌತ್ಪಡಿ ಮನಸ್ಸಿಗೆ ಇರೋದನ್ನು ಅವ್ರ ಹೆಸರೇ ಯೋಗ್ಯತೆ ನನಗಿಲ್ಲ ಏನು ಸ್ವಾಮಿ ವೈರಾಗ್ಯ ಕೊಡ್ತಾನೆ ಗೊತ್ತಿಲ್ಲ. ಕಾಳಿಕಾ ದೇವಸ್ಥಾನ ಯಾವುದೋ ಕ್ಷೇತ್ರ ನೀವು ಬರೀ ಕೊಡಬೇಕು ನಾನು ರಾಜ ಬಂದ ಕತ್ತೆ ಎದ್ಬಿಟ್ಟ ನಾನು ವಿಘ್ನದ ಎರಡು ಭಾಗ ಆಗಬೇಕು ಹೊಡೆದು ಪುರುಷ ಮನುಷ್ಯಾವೇಶ ತಪಸ್ಸು ಭೃಗುಟ್ಟೆ ಬಿಟ್ಟಪ್ಪ ಕುಟಿಲ ಧ್ವಂಸಾರಣೆ ಕ್ಷಣ ಅಟೋಪಾತ ಭಯಾನಕ ವದನ ಅಂತ ಕಾಮೇನ ಮಹಾಟಾಸಂ ಅತಿ ಸಂಭ್ರಮೇಣ ವಿವಂಸದೇ ತದ ಉತ್ಪತ್ತ ಪಾಪೇಶಂ ದುರ್ಭಾವಾನ ತೇಮಸಿನ ಲುಕ್ಷೇಷ್ಣ ಗರಾಸ್ರವಂತ ಅಸರ್ಗಾಸಂ ಅತೃಷ್ಣ ಸಹಗಣೈ ನಿಪೀಯ ಅತಿಪಾನೋಚೇಸ್ತರ ಸ್ವಪಾರ್ಷದೈ ಸಹ ಜಗವ ನನರ್ದ ವಿಜಹಾರ ಚ ಶಿರಕಂದು ಕಲೀಲಯ ಅಧಿವೀಚಿ ಬಂದ್ಬಿಟ್ಟದು ಕೈ ಕತಿ ರಾಜ ಕತಿ ಕಿತ್ಕೊಂಡು ರಾಜನ ತಲೆ ಕತ್ತಸಾಕ್ಬಿಟ್ಟನು ಪರಿವಾರ ತಲೆ ಕತ್ತಸಾಕ್ಬಿಟ್ಟನು ವಿಶ್ವಾಸಿಗಳು ಬಂದಿದೆ ಗುಂಪು ವಜ ಮಾಡಿ ರಕ್ತ ಕೊಡಿರಿ ಮಾಂಸ ತಿನ್ನ ಯಾರು ಬೇಡ ಅಂದ್ರೆ ಹೆದರ್ಕೊಂಡು ಏನಾದ್ರು ಭರತರಾಜರು ಬ್ರಾಹ್ಮಣರು ನಮಸ್ಕಾರ ಮಾಡಿದ್ರ ಮಾಡಲಿಲ್ಲ ತಿರ್ಗಾ ವಿಗ್ರಹ ಒಂದಾಗ್ಬಿಡ್ತಾನೆ ತಕ್ಷಣ ನೋಡಿದ ಪರೀಕ್ಷೆ ಇದನ್ನು ಆಶ್ಚರ್ಯ ಅಂತ ತಿಳ್ಕೋಬೇಡ. ದೊಡ್ಡವರು ಯಾರು ಅಭಿಚಾರ ಅಂತ ಮಾಡ್ತಾರೆ ಮಾಡಿದವರು ಏನು ಹೊಡೆಯ ಪ್ರಶ್ನೆ ತಲೆ ಕಡೆ ಇದ್ದ ರಾಜ ಅದನ್ನೆಲ್ಲ ಯಾಕೇನು ಪ್ರಶ್ನೆ ಮಾಡಿದ್ರ ಸುಮಾರ ಮಾಡಬೇಡ ಅಂದ್ರೆ ಅದನ್ನೆಲ್ಲ ಏನು ಅಭಿಮಾನ ಇಲ್ಲ ಎಲ್ಲ ಜೀವಗಳಲ್ಲಿ ಸ್ನೇಹಿತರು ಮಾಡ್ತಾನೆ ದೇವರಕ್ಷಣೆ ರಕ್ಷಕ ಅಂತ ತಿಳ್ಕೊಂಡಿದ್ದಾನೆ. ಹೀಗಿರ್ತಕ್ಕವ್ರನ್ನ ಯಾವೇನು ಮಾಡೋಕ್ಕಾಗಲ್ಪ ಚಕ್ರ ರಕ್ಷಣೆ ಮಾಡ್ತಾನೆ. ಮುಂದೊಂಡ್ರೆ ಯಕ್ಷಮತಿ ಏನಿದೆ ಅಂತೀರಾ ಎಲ್ಲ ಹೋಗ್ಬೇಕೀಗ ದೇವ್ರಿಗೆ ಕರ್ಕೊಂಡ್ಕೆ ಹೋಗ್ತಿದ್ದಾನೆ. ರೋಹಣ ಅಂತ ಮಹಾರಾಜ ಕಪಿಲ ದೇವರ ಶಿಷ್ಯನ ಆಗಬೇಕು ಹೋಗ್ತಿದ್ದಾನೆ. ಏನು ಜರ್ತಾರಿ ಪಂಚ ಪೇಟ ಗೀಟ ಮತ್ತೆ ಪಾಲಕರು ಹೋಗ್ತಿದ್ದಾನೆ. ಆಗಿನ ಪದ್ಧತಿ ಒಂದೊಂದು ನಾಲ್ಕನೇ ಮೇಲಿಗೆ ಆ ಹಳ್ಳಿ ಶಾನ್ ಹೋಗೋಣ ಡ್ಯೂಟಿ ಈ ಬೋಳಿಗಳು ಅಂತ ಇರ್ತಾನೆ ಪಾಲಕ ಹುಡ್ಕೊಂಡು ವ್ಯವಸ್ಥೆ ಮಾಡ್ಬೇಕು. ನೀನು ಮುಂದಿನ ಹಳ್ಳಿ ಬರ್ತಾ ಇದೆ ಪಾಪ ಹೊಡ್ಕೋತೀವಿ ಶಾನ್ ಹೋಗನ್ ಒಬ್ಬ ಸಿಕ್ಕಿಲ್ಲ ಶಾರ್ಟ್ ಏಳು ಜನ ಸಿಕ್ಬಿಟ್ಟಿದ್ದಾನೆ. ನೋಡಿದ್ರೆ ಎಲ್ಲೋ ಧ್ಯಾನ ಮಾಡ್ತಾ ಕೂತ್ರೆ ಏ ಬಾರ ಇಲ್ಲಿ ಕೂತ್ಕೊಳ್ಳಿ ಬಾಕಿ ವಿಚಾರ ಇಲ್ಲ ಈಗೇನು ಮನಸ್ಸಿನಿದೆ ಮಹಾಭಾರತ ವಾಕ್ಯ ದೃಷ್ಟಿಭೂತಂ ವಿಷಯದ ಪಾದಂ ನೆಲ ನೋಡಿ ನಡೆಯಬೇಕು ಅಂತ ಶಾಸ್ತ್ರ ನೋಡಿ ಎಷ್ಟು ಜ್ಞಾನ ಇದೆ. ನಾನು ಹೋಗೋ ಹಳ್ಳಿನಲ್ಲಿ ಏನಾದ್ರು ಒಂದು ಇರುವೇನೋ ಸೊಳ್ಳೆ ನಾನು ತೊಳಿಬಿಟ್ರೆ ನಾನು ಇರುವೆ ಅಂದ್ರೆ ಏನು ಗತಿ ಇಂತ ಇಷ್ಟು ವರ್ಷ ಅವ್ರಿಗೆ ದೃಷ್ಟಿಭೂತಂ ವಿಷಯದ ಪಾದಂ ವಸ್ತ್ರ ಭೂತ ಬೇರೆ ಇದ್ದ ಕಾಲು ಎಲ್ಲಿಡ್ತಾರೆ ಅಲ್ಲಿಡ್ತಾರೆ ಅಲ್ಲಿಡ್ತಾರೆ ಈ ಕೆಲವು ಅಡ್ಡಪಾಲಕಿ ಉತ್ಸವ ಮಾಡ್ಕೋತಾರಲ್ಲ ಅವ್ರ ಗತಿಯನ್ನು ಯೋಚನೆ ಇವ್ ಜಂಪ್ ಆಡ್ತಾರೆ ರಾಜ ಅದನ್ನು ಏಯ್
ಯಾವನ ಬಾಲಕ ಗೊತ್ತಿಲ್ಲ, ಕಣ್ಣು ಕಾಣಿಸಲ್ಲ ನಿಮಗೆ, ಹೇಳಿ ಹೋಗ್ಬೇಕು ಗೊತ್ತಿಲ್ಲ ನಿಮಗೆ. ಸ್ವಾಮಿ ನಾವೆಲ್ಲ ಹೊಸ ಬಂದ ನೋಡಿ, ನ್ಯೂ ಅಪಾಯಿಂಟ್ಮೆಂಟ್ ಅವನು ಬಂದು ನೋಡಿದ. ಅಯ್ಯೋ ಪಾಪ, ಶಕ್ತಿ ಇಲ್ಲ ನೋಡಿ, ನಿಮಗೆ ಸಂಜೆ ಬಿಡ್ತೀಯ ನೀನು, ಹೋಗ್ಬೇಕು ದಾರಿ ಗೊತ್ತಿಲ್ಲ ನಿಮಗೆ. ಯಾರು ಅನ್ಕೊಂಡು ನೀನು, ಅವನು ಮಹಾರಾಜ, ಶಿಕ್ಷೆ ಏನು ಬೇಕಾದ್ರೆ ಮಾಡ್ತೀನಿ ತಕ್ಷಣ ಅಂತ. ಪಾಲ್ಗೆ ಹೋಗ್ತಾ ಹೋಗ್ತಾನೆ ಇದ್ದಾರೆ, ಮಾತಾಡ್ತಾರೆ. ಎಲ್ಲ ಬೇಗ ನೀನು ಸರಿ ಹೋಗ್ತೀರಲ್ಲ, ಪಾಲ್ಗೆ ಹೋಗ್ತಿಲ್ಲ ನಾನು, ಹೋಗ್ತಾನೆ ಹೋಗಿ ಮಾಡ್ತಾನೆ ಗೊತ್ತಿಲ್ಲ. ನೀನು ವ್ಯಂಗ್ಯ ಮಾತಾಡಿದೆ ಅಷ್ಟೇ ಪಾಪ, ಸಂಘ ಆಗಿದೆ ನೀನು. ಯಾರು ಸಂಘ ಆಗೋದು? ಆ ಥರ ಸಂಘ ದಪ್ಪಗಾದರು ಯಾರಿಗೆ ಅಂತ ಅವನು ದೇಹದ ಧರ್ಮ ಜೀವನಗಾಲ, ಅವನು ಚೇತನ ಪರಿಣಾಮ ಆಗೋದಿಲ್ಲ. ಸೌರ್ಯಂ ಕಾಶ್ಯಂ ವ್ಯಾಧೆ ಆದೆ ಯಶ ಹೇಳ್ತಿ, ಯಾಕೆ ಸಂಘ ಬಿಟ್ಟದ ಅಂತ ಯಾರು ಕೇಳಿದ್ ನೀನು? ಇವಾಗ ಕಣ್ಣಿ ಕಾಣಿಸ್ತಾನ, ನಮ್ಗೆ ಅಭಿಮಾನ ಕೇಳ್ತೀವಿ ಅಷ್ಟೇ. ಕಿವಿ ಕಾಣಿಸ್ತಾ ನಿಮಗೆ ಜೀವನ ಮಾಡ್ತಾ ಅಂದ್ರಿ, ಇಲ್ಲ ಅಂದ್ರೆ ನಮ್ಮ ದೇಹ ಕ್ಷಣ ಕ್ಷಣ ಬದಲಾವಣೆ ಆಗ್ತಾ ಇರುತ್ತೆ. ಅದನ್ನು ಈ ದೇಹವೇ ಜೀವನ ಮೃದಾನ ತಿಳ್ಕೋಬೇಕು, ಜೀವನ ಅಲ್ಲ. ನಾನು ಸೇರಿದನ ಚರಿತ್ರೆ ನಮಸ್ತೆ ಇಲ್ಲ, ಈ ರೀತಿಯಾಗಿ ರಾಜ ಅದೇ ನೀನಾವ ರಾಜ ಒಬ್ಬನೇ ರಾಜ ಜಗತಿ ಸರ್ ಪರಮಾತ್ಮನೇ ರಾಜ ಲಕ್ಷ್ಮೀ ಎಲ್ಲರೂ ದಾಸರನ್ನು ತಿಳ್ಕೋಬೇಕು. ರುದ್ರ ಕೈಲಾಸ ಕೈಮಾನ ಅಂತ ಹೇಳ್ತಾರೆ, ಇಂದ್ರ ಸ್ವರ್ಗ ಎಲ್ಲ ಬರೀ ಟೆಂಪರೇಚರ್ ಹೇಳಿದ್ರು. ಇಂದ್ರ ಅಂದ್ರೆ ಯಾರು? ಇಂದ್ರ ಮಹಾದೇಶ್ವರಿ ರಾತಿ ರವೀಂದ್ರ ರಾಮಾಯಣ ಇಂದ್ರ ಅಂದ್ರೆ ಲಕ್ಷ್ಮೀಪತಿ ಇಂದ್ರ ಅಂತ ಹೇಳಿದ್ರು. ಹುಡುಗರಲ್ಲಿ ಸಾಮಾನ್ಯ ಏನು ಮಾಡಬೇಕು ಇಷ್ಟ ರಾಜ ನೋಡ್ಬಿಟ್ಟ ಅಂತ ನಾವು ಹೇಳಿ ಪಾಲ್ಕೆ ನಿಲ್ಸ ಸ್ವಾಮಿ ನೋಡ್ತಾನೆ. ಮೂರನೇ ಜನ್ಮ ಅದು ಸೌಭಾಗ್ಯ ತಿಕ್ಕೊಂಡಿರೋದಲ್ಲ, ಇಡ್ಲಿಗಿಂತ ಕಪ್ಪಾಗಿದೆ. ನಮಸ್ಕಾರ ಹಾಕ್ಬಿಟ್ಟು ನಾ ರಾಜೋವಾಚ ನಾಂ ಶಂಕೆ ಸ್ವರರಾಜ ವಜ್ರ ನಂತ ರಕ್ಷಸೂ ನಾಂ ನಮಸ್ಸ ದಂಡಾತು ನಾಗ್ನಂಕ ಸೋಮಾನಿಲ ಯುತ ಭಾಸುರ ಶಂಕೆ ಹೃದಂ ಬ್ರಹ್ಮಗುರಾವಮಾನ ಗೊತ್ತಾಗಲಿಲ್ಲ ಸ್ವಾಮಿ, ತಾವು ಬ್ರಾಹ್ಮಣ ಗೊತ್ತಾಗಲಿಲ್ಲ ನಂಗೆ ಅದನ್ನೆಲ್ಲ. ಇಂದ್ರ ವಜ್ರಾಯದವಾಗಿ ಹೆದರೋದಿಲ್ಲ, ರುದ್ರ ಶೂರಾಗಿ ಹೆದರೋದಿಲ್ಲ, ಬ್ರಾಹ್ಮಣ ಅವಮಾನ ಮಾಡಿದ್ರೆ ವಂಶ ನಾಶವಾಗ್ಬಿಟ್ಟು ಸ್ವಾಮಿ ಕ್ಷಮಾಪಣೆ ಮಾಡ್ಬೇಕನ್ನು ಕ್ಷಮಾಪಣೆ ಮಾಡಿ. ಅಲ್ಲ ನನಗೆ ಅವಮಾನ ಬರ್ತದೆ, ಪಾಲಿಗೆ ಹೊತ್ಕೊಂಡಿದ್ರಿ ಹೊತ್ಕೊಂಡಿಲ್ಲ ಅಂದ್ರಿ, ಹೋಗ್ತಾ ಇದ್ರೆ ಹೋಗ್ತಿಲ್ಲ ಅಂತ ಹೇಳಿದ್ರಿ, ಯಾಕೋ ನನಗೆ ತಲೆ ಸಿಗೋದು ಸ್ವಾಮಿ ಏನು ಹೇಳ್ತೀನಿ ಕೇಳಿ. ನೋಡಪ್ಪ ಮೂಲ ಕಾರಣ ಪರಂಪರೆಯ ಕಾರಣ ಅಂತ ಹೇಳ್ಬೋದು. ಈಗ ನಾವು ನಿಂತಿದ್ದೀನಿ ಕೂತಿದ್ದೀನಿ, ಎಲ್ಲಿ ನಿಂತಿದ್ರಿ ನೀವು? ಭೂಮಿಯಲ್ಲಿ. ನಿಮ್ಮ ಪಾದಕಾಧಾರ ಯಾವುದು? ಭೂಮಿ. ಭೂಮಿಯಲ್ಲಿ ಪಾದ, ಪಾದಕಾಧಾರ ಮಣಕಾಲು, ಅದಕ್ಕಾಧಾರ ತೊಡೆ, ಅದಕ್ಕಾಧಾರ ಸೊಂಟ, ಅದಕ್ಕಾಧಾರ ಎಲೆ, ಅದಕ್ಕಾಧಾರ ಕೂತಿಗೆ, ಅದಕ್ಕಾಧಾರ ತಲೆ. ಹೇಳಿ ನೋಡಿ ಯಾವುದು ಆಧಾರ? ಇದಕ್ಕೆ ಮೂಲಾಧಾರ ಪರಂಪರಾಧಾರ ಅಂತ ತಿಳ್ಕೋಬೇಕು. ಜಗತ್ತಿಗೆ ಆಧಾರ ಯಾರು? ಪರಮಾತ್ಮ. ನನ್ನ ಕಾಲಿನಿಂದ ನನಗೆ ಸಂಚಾರ ಮಾಡಿಸೋಣ ಪರಮಾತ್ಮನೇ, ಹೋಗ್ತಿರೋದು ಪರಮಾತ್ಮನೇ. ಅದನ್ನೆಲ್ಲ ನೋಡಿದ್ರೆ ನೀವು ಚೆನ್ನಾಗಿ ವಾಕ್ ಮಾಡ್ತಾರೆ, ಇವರು ವಿಶ್ವಾಸ ಆಯ್ತು ಅಂತಾರೆ, ಇವನು ವಾಕ್ ಮಾಡ್ತಿದ್ದಾನ? ಇದನ್ನು ಚಿಂತನೆ ಮಾಡೋದೇ ಇಲ್ಲ. ಅದಕ್ಕೆ ನಿತ್ಯ ತತ್ವನ್ಯಾಸ ಮಾತ್ರನ್ಯಾಸ ಮಾಡ್ಕೋಬೇಕು, ಮಾಡ್ಕೊಂಡಿದ್ರೆ ಸಂಧ್ಯಾನ ಮಾಡಿ ಅದಕ್ಕೆಲ್ಲ ಬರೋದಿಲ್ಲ ಅಂತವ್ರು. ಪಾದಕ ಅಭಿಮಾನಿ ಜಯಂತ ಅಂತಾರೆ ತಾನೆ, ಶನೀಶ್ವರ ಅಭಿಮಾನಿ ಆಗಿರ್ತಾನೆ, ಚಿಂತನೆ ಮಾಡೋದಿಲ್ಲ. ಶನಿ ಕೆಟ್ಟ ಅಂದ್ರೆ ಹೊಡೆದ ಬಿಡ್ತಾನ? ಒಂದು ಸರಣೆ ಮಾಡೋದೇ ಬೇಡ. ಒಂದು ಇಂದ್ರನಕ್ಕೆ ಪರಮಾತ್ಮ ವಾಸ ಮಾಡಿ ಒಂದು ಕಾರ್ಯ ಮಾಡುವಂತ ಮಾಡ್ತಾನೆ. ಈಗ ಮೂಲಾಧಾರ ಪರಂಪರ ಆಧಾರ ಅಂದ್ರೆ ನೋಡೋದು, ನಾನು ಹೇಳಿದ್ರೆ ಪಾಲಕಿ, ಪಾಲಕಿಯಲ್ಲಿ ರಾಜಾಶಯ ಜಗತ್ತಿಗೆ ಅನುಗ್ರಹ ಮಾಡ್ತೀವಿ ಸಾಕ್ಷ ಪರಮಾತ್ಮ. ಇದರ ಮುಂದೆ ಬಹಳ ಕಠಿಣ ಮಾರ್ಗ ಈಶಾನ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಏನಂದ್ರಿ ನಾನು ರಾಜ, ನೀನ ರಾಜ ಮಹಾದೇನಲ್ಲ. ಬ್ರಾಹ್ಮಣ ವಾಚ ಅಹಂ ಬರಾಭರತೋ ನಾಮ ರಾಜ
ವಿಮುಕ್ತಿಷ್ಟಂಗ ಬಂದ ಆರಾಧನ ಭಗವತಿ ಕಮಾನೋ ಭೃಗೋಹವಂ ಮೃಗಸಂಗಾಧೃತಾರ್ಥ ಕಾಮಾಂ ಸ್ಮೃತಿ ಮೃಗದೇಹೇ ರಾಜನ್ ಕೃಷ್ಣಾರ್ಜುನ ಪ್ರಭವಾನೋ ಜಾತಿ. ನೀನವ ರಾಜನಿಗ ನಾನು 1 ಕೋಟಿ ವರ್ಷ ಆಡಳಿತ ಮಾಡು, ದೇವ್ರ ಮಗನಾಗಿದ್ದು ನಾನು. ಕೊನೆಯಲ್ಲಿ ಜಿಂಕೆ ಸಾಹಸ ನುಗ್ಗಿ ಆಗ್ಬಿಡ್ತೇನೆ. ನಿಮ್ಗೆ ಹೇಗೆ ಜ್ಞಾಪಕ ಇದೆ 2 ಜನ್ಮದ್ದು? ಸಾಮಾನ್ ಸ್ಮೃತಿ ಮೃಗದೇಹಿ ರಾಜನ್ ನೋಡಪ್ಪ, ಜಿಂಕೆ ಆಗಿದ್ದೆ ನಾನು 3ನೇ ಜನ್ಮ. ಯಾಕೆ ಸ್ವಾಮಿ ಜನ್ಮಾಂತರ ಸ್ವಾಮಿ ಕೊಟ್ಟ ಅಂತ ಕೇಳಿದ್ರೆ, ಒಂದೇ ನಾನು ದೇವ್ರ ಪೂಜೆ ಬಿಟ್ಟಿಲ್ಲ ಸರ ಅಂತ ತಿಳ್ಕೋಬೇಕು. ಊಟ ಬಿಟ್ಟು ದೇವ್ರ ಪೂಜೆ ಬಿಡಬಾರ್ದು, ನಾವು ರಿವರ್ಸ್ ಅಷ್ಟೇ, ಊಟ ಮಾಡಿ ದೇವ್ರ ಪೂಜೆ ಮಾತ್ರ ಮಾಡಿದ್ರೆ ಅಷ್ಟೇ, ಊಟ ಬಿಡಿ ದೇವ್ರು ಮಾತ್ರ ಬಿಡಬಾರ್ದು. ನನಗೆ ನಮಗೆ ಊಟ ಬೇಕಷ್ಟೇ, ದೇವ್ರು ಬೇಕಿಲ್ಲ. ಇಷ್ಟು ದೊಡ್ಡ ದೊಡ್ಡ ಪಂಡಿತರೆಲ್ಲ ಇದ್ದಾರೆ, ಪೀಠಾಂತರಿ ಅವ್ರಿಗೆ ಜನ್ಮಗೆ ಒಬ್ಬರಿಗೆ ಜನ್ಮ ಸ್ಮರಣೆ ಆಗಲಿ ಹೇಳ್ತೀರಾ ನೋಡೋಣ. ಅವರೇನಾಗಿದ್ರು ಹಿಂದೆ ಒಬ್ಬರು ಹೇಳಿ ನೋಡೋಣ. ನೋಡಿರ್ತಾರೆ ಹೇಳ್ಕೊಂತ ನನಗೆ ಗೊತ್ತಿಲ್ಲ ಯಾರು ಏನತ್ತ ದೇವ್ರ ಪೂಜೆಯಿಂದ ಬಿಡಬಾರ್ದು. ಅವರ ಯಾವುದೇ ಮತ ರೀತಿಯಾಗಿ ಅವ್ರ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಕೃಷ್ಣ ಕ್ರೀಡಾಮಿ ಆದದೆ ಅಂತ ಮಂದನೇ ಸ್ಕಂದಲ್ಲಿ ಪರೀಕ್ಷಿತರಾದರೂ ಕೂಡ ದೇವ್ರ ಪೂಜೆ ಮಾಡ್ತಾ ಮಾಡ್ತಾ ಬೆಳೆದ್ರಂತೆ. ಅಂತ ಮಹಾನ್ ಭಾವ ಉದ್ದಾರ ಕತೆ ಕೇಳಿದ್ರು. 5 ವರ್ಷ ಕೋಸಾಗಿದ್ದಾಗಲೇ ಒಂದೊಟ್ಟು ಹಾಲು ಕುಡಿಲಿಲ್ಲ, ಬೆಳಗ್ಗೆ ಹೊತ್ತು ದೇವ್ರ ಪೂಜೆ ಮಾಡ್ತೀನಿ ಅಂತಾನಂತ ಅದನ್ನಲ್ಲಿ ಪುರಾಣ ಕೇಳಿದ್ದು ಹೇಳ್ತಿರ್ತೀವಿ. ಸ್ವಲ್ಪ 100ಕ್ಕೆ ಹತ್ತುವಾಗ ನಮ್ಮ ಜೀವನ ಬದಲಾಯಿಸ್ಕೊಳ್ಬೇಡುವ, ಪ್ರಯತ್ನ ಮಾಡೋದು ಬೇಡುವ. ಆದ್ರಿಂದ ದೇವ್ರ ಪೂಜೆ ಮಾಡಿದ ಕಾರಣದಿಂದ ದೇವ್ರಿಗೆ ಜನ್ಮಸ್ಮರಣೆ ಕೊಟ್ಟಿದ್ದಾನಪ್ಪ. ಆಗ ರಾಜರು ಕ್ಷಮ ಕೇಳಿದ್ದ, ಮುಂದೆ ರಾಜ ಏನಾದ ಮುಂದೆ ಹೇಳಿಲ್ಲ. ಇಂಥ ಭರತನಾದ ಆಖ್ಯಾನ ಅತ್ಯಂತ ಮಂಗಳಕರ ಅಂತ ಹೇಳಿದ. ಈ 1 ಭಾಗ ಪದ್ಮಸ್ಕಂದಲ್ಲಿ ಪ್ರಶ್ನೆ ಮಾಡ್ತಾರೆ ಪರೀಕ್ಷಿತ ರಾಜರು. ಪ್ರೀತ ರಾಜರು 7 ಸಲ ಭೂಪ್ರದಕ್ಷಿಣೆ ಮಾಡಿದೆ, ಅದರಿಂದ 7 ಸಮುದ್ರ 7 ದ್ವೀಪಗಳಾಗಿ. ಇದರಾಗಿ ತಿಳ್ಕೋಬೇಕು ಅಂತ ಅನೇಕ ಅನಿಸೋದೇ ಇಲ್ಲ. ಇವತ್ತೇನು ಖಗೋಳ ಭೂಗೋಳ ಅಂತ ಹೇಳ್ತೀರಿ, ದೇವರ ಪ್ರತಿಮಾ ರೂಪ ಅಂತ ಅರ್ಥ. ಜಗತ್ತೇ ದೇವರಲ್ಲ, ಇದು ನಾನು ತಿಳ್ಕೊಳ್ಳೇಬೇಡ. ಅದನ್ನೆಲ್ಲ ಆ ಮುಸಲ್ಮಾನಲ್ಲಿ ಅವನು ಹೇಳ್ತ ಪೈಗಂಬರ್ ದೇವರೊಂದು ಒಪ್ಪದೇಲಿ ಬೇರೆ ವಿಷಯ ನೋಡಿ. ಬೀಸುವ ಗಾಳಿ, ಹರಿಯುವ ನದಿ, ಹುಟ್ಟು ಸೂರ್ಯಚಂದ್ರರು, ಇದರಲ್ಲಿ ಎಂಥ ಸೌಂದರ್ಯ ಇದೆ ನೋಡಿ. ಇದಕ್ಕೆ ಯಾರೋ ಕಾರಣ ಇರಬೇಕಲ್ವ? ಯಜಮಾನ ಕೆಲಸಕ್ಕೆ ಹೋಗಿರ್ತಾನೆ, ಸಾಯಂಕಾಲ ಮನೆ ಬರ್ತಾನೆ, ಆಫೀಸನ್ನು ಬಯಸ್ಕೊಂಡಿರ್ತಾನೆ. ಅಪ್ಪ ಮಗು ಎದುರು ಬಂದ್ಬಿಟ್ರೆ ಇವನು ಕಷ್ಟ ಎಲ್ಲ ಮಾಡ್ತೋಗ್ಬಿಡ್ತದೆ. ನಾನು ನನ್ನ ಮಾತಲ್ಲ ಪೈನವು, ಮಗುವಿನ ಮುಖದ ನಗೆಯಲ್ಲಿ ಇಂಥ ಆನಂದ ಇಟ್ಟಿರೋನೇ ಯಾರೋ ಪ್ರಶ್ನೆ ಮಾಡ್ತಾನೆ. ದೇವ್ರು ಅಂತ ಹೇಳದೆ ಇರ್ಬೋದು, ಅವ್ರ ದೇವ್ರು ಇರ್ಬೇಕಲ್ವದಲ್ವೋ. ಇಂಥ ಅದ್ಭುತವಾದ ಜಗತ್ ನನಗೆ ತಿಳ್ಕೊಳ್ಳೇಬೇಡವಾ, ಅದನ್ನು ಅದ್ರ ಬಗ್ಗೆ ಹೇಳಿ ಅಂತ. ನಮೇ ಮಹಾರಾಜ ಭಗವತೋ ಮಾಯಾ ವಿಭೂತೈ ಸಾ ವಿಶೇಷಾಣ ನಾಮ ರೂಪದ ಕಾಷ್ಠ ಮನಸ ಅಧಿಗಂತು ಅನುಭುದಾ ವಿಷಯಣಾಪಿ ಪುರುಷ ತಸ್ಮಾತ್ ಪ್ರಾಧಾನ್ಯ ಭೂಗೋಳಿಕ ವಿಶೇಷ ನಾಮ ರೂಪಮಾನ ಲಕ್ಷಣತೋ ವ್ಯಾಖ್ಯಾಸ್ಯಾಮ. ಪಡೆ ಪ್ರಶ್ನೆ ಮಾಡಪ್ಪ ಪರೀಕ್ಷಿಸಿದಾಗ ಏನಿದು ಮನುಷ್ಯರಂತಲ್ಲ ದೇವತಾ ರೀತಿಯಲ್ಲಿ 100 ಸಾವಿರ ಹೇಳೋಕ್ಕಾಗೋದಿಲ್ಲ ಖಗೋಳ ಭೂಗೋಳ ವಿಚಾರ ಸ್ವಲ್ಪ ನಿರ್ದೇಶ ಮಾಡಿ. ಈಗ 14 ಭೋಗ ಬರ್ತದೆ ನಮಗೆ ಅಲ್ಲ, ಇದು ಭೂಮಿ ಸೆಂಟರ್. ಮೇಲೆ ಹೋದ್ರೆ ಇದು ಭೂಲೋಕ, ಭೂಲೋಕ, ಸೂರ್ಯಲೋಕ, ಮರುಲೋಕ, ನನಗೂ ತಪ್ಪ ಸತ್ಯ ಕೆಳಗಡೆ ಹೋದ್ರೆ ಅತಳ ಮಿತಳ ಸುತ್ತಳ 14 ಲೋಕ. ಹಾಗೆ ಜಮ್ಮು ದ್ವೀಪ ನಮ್ಗೆ ಬೇಕಾಗಿ ಈ ಒಂದೊಂದು ದ್ವೀಪದ 4 ಭಾಗದಲ್ಲಿ ವರ್ಣನೆ ಮಾಡ್ತಾನೆ. 4 ದಿಕ್ಕಲ್ಲೂ ಬೇರೆ ಬೇರೆ ವಿಷಯ ತಿಳ್ಕೋಬೇಕು. ಈಗ ಮೇರು ಪರ್ವತ ಸೆಂಟರ್ ಮಾಡಿಕೊಂಡು ಸೂರ್ಯ ಸಂಚಾರ ಮಾಡ್ತಾನೆ. ಮೇರು ಪ್ರದಕ್ಷಿಣೆ ಕೃತ್ಯ ನವಗ್ರಹ ಮಂತ್ರ. ಮೇರು ಪರ್ವತ ಬುಡದಲ್ಲಿ 4 ದಿಕ್ಕಿನಲ್ಲಿ ಪರ್ವತ ಇದೆ, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ. ಇದು ತಿಳ್ಕೋಬೇಕಾದ್ದು, 1 ದಿಕ್ಕಿನಲ್ಲಿ 1 ವೃಕ್ಷ ಇದೆ, 1 ಮಾತ್ರ ಹೇಳ್ತೀನಿ. ಪೂರ್ವ ದಿಕ್ಕಿನಲ್ಲಿ ಮಂದರ ಪರ್ವತ ಅಂತಿದೆ, ಅಲ್ಲಿ ಮಾನ್ ಮರ ಇದೆ, ಅಲ್ಲಿ ಹಾಲಿನ ಕೊಳ ಇದೆ. ಡೈರಿ ಯಾರು
ಸೈಕ್ ಮಾಡಿದ್ರೆ ನಿಮಗೆ ಹಾಲು ತುಂಬ ಬರ್ಬೋದು ಅಷ್ಟೇ, ಹಾಲಿನ ಕೊಡ. ಅಲ್ಲೊಂದು ತೋಟ ಇದೆ ನಂದನ ಮನ ಅಂತ, ನದಿ ಇದೆ ಅರುಣನಾಗ ನದಿ ಹೆಸರನ್ನು. ಈಗ ಒಂದು ದಿಕ್ಕಿನಲ್ಲಿ ಆಯಾ ಪರ್ವತ ತಿಳ್ಕೋಬೇಕು. ಮೇಲ್ಪರ್ವತ ಮೇಲ್ಭಾಗದಲ್ಲಿ 32,000 ಯೋಜನೆ ಅಗಲ ಇದೆ ಪರ್ವತ ಮೇಲ್ಭಾಗ, ಅದು ಬ್ರಹ್ಮದೇವರ ಪಟ್ಟಣ ಅಂತ ಅರ್ಥ. ಅದಕ್ಕೆ ಶತಕೋಟಿ ಅಂತ ಹೆಸರು. ಆ ಪರ್ವತ 8 ದಿಕ್ಕಿನಲ್ಲಿ 8 ದಿಕ್ಕಾಗ ಪಟ್ಟಣ ಇದೆ. ಈ ಮೇಲ್ಭಾಗದಿಂದಲೇ ಗಂಗಾ ನದಿ ಹರಿದಿದ್ದು ಅಂತ ಹೇಳ್ತಾರೆ. ತತ್ರ ಭಗವಂತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣುವರ್ಕ್ರಮದು ಮಹಾಪಾದಾಂಗುಷ್ಟ ಅಖಂಡ ಬರಬೇಕಾದ್ರೆ ನಾಲ್ಕು ಭಾಗ ಆಗುತ್ತೆ. ಸೀತ ಅಲಗ್ರಂಥ ಚಕ್ಷು ಭದ್ರಾಯಿತಿ, ನಮಗೆ ಅಲಗ್ರಂಥಾನೇ ಸಿಕ್ಕಿರೋದು ಅಲ್ವಾ. ಭದ್ರಯಾತ್ರೆ ಮಾಡಿ ಪ್ರಾಸಂಗಿಕವಾಗಿ ಒಂದು ದೀಪ 9 ಖಂಡಗಳಿಗೆ ತಿಳ್ಕೋಬೇಕು. ನಾನಾ ವರ್ಷನೇ 5 ದಿನ 6 ಸಾವಿರ ಹೋಗೋದಿಲ್ಲ ತೆಂಗಲ್ಲೇ. ಅದ್ಭುತವಾದ ವಿಷಯ ಬರ್ತದೆ ಕನ್ನಡದಲ್ಲಿ, ಅನೇಕ ಮಂದಿರ ತಿಳ್ಕೋಬಹುದು. ನಮ್ಮ ದೀಪ ನಮ್ಮ ಕನ್ನಡ ಹೇಳ್ತೇನೆ. ಈ ಭರತಖಂಡದಲ್ಲಿ ಜಮ್ಮು ದೀಪದಲ್ಲಿ ಇದು ಭರತಖಂಡವೇ, ಜಮ್ಮು ಭರತಖಂಡವೇ ಇದು ಕರ್ಮಭೂಮಿ. ಉಳಿದ ಕ್ಷೇತ್ರಗಳನ್ನು ತಪ್ಪು ಅಂತ ಹೇಳಿದ್ದಲ್ಲ, ಅದರ ಭೋಗಭೂಮಿ ಅಷ್ಟೇ. ಖಂಡ ತಿಳ್ಕೋಬೇಕಾದ ಖಂಡದಲ್ಲಿ ಯಾವುದೋ ಉಪಾಸನೆ ಮಾಡ್ತಾರೆ ಮಂದಿರ ತಿಳ್ಕೋಬೇಕು. ಎಲ್ಲ ಖಂಡ ಮುಂದಿನ ಹೇಳಿದ್ಯಪ್ಪ ಅಂದರೆ ಇಲ್ಲಿ ಹೃದಯ ವಾಸ ಮಾಡ್ತಾರೆ ಅವರು. ಎರಡನೇ ಭದ್ರಾಸನ ಖಂಡ, ಅವನು 80 ಭದ್ರಾಸನ ಉಪವಾಸ ನೋಡಿ ಹೈಗಿರಿ ಮಂದಿರ. ಹರಿವರ್ಷ ಅಂತ ಕನ್ನಡ, ಅಲ್ಲಿ 20 ಪ್ರಕಾರಗಳಿಲ್ಲ ಅವರು ಉಪವಾಸ ಮಾಡಿ ಚಿಂತನೆ ಮಾಡ್ತಾರೆ. ಮಹಾರಾಧನ ದೇವಂದು ಭಗವತ್ರೇ ನೀನು ಕೂಡ ಹೆಂಡತಿ ಮಕ್ಕಳು ಅವ್ರನ್ನ ದೂರ ಮಾಡಿ ಅಂತ ಹೇಳ್ತೇನೆ. ಅವ್ರು ಹರಿಭಕ್ತರಾದರೆ ನಮ್ಗೆ ಅವ್ರನ್ನ ವಿಶ್ವಾಸ ತಗೊಂಡು ಏನು ಮಾಡ್ಬೇಕು ಅದನ್ನೆಲ್ಲ ಅಂತ ಪ್ರಕಾರ ನೃಸಿಂಹದೇವನ ಪ್ರಾರ್ಥನೆ ಮಾಡಿದೆ. ನೃಸಿಂಹದೇವನ ಮಂತ್ರ ಇಂದ ಅಪರೂಪ ಇದೆ. ಒಂದು ಪುರಾಣ ಬ್ರಹ್ಮ ಹೇಳ್ತಾನೆ ಪುರಾಣ, ಅದರಲ್ಲಿ ನೃಸಿಂಹದೇವರ ಬಗ್ಗೆ ಬರ್ತೀನಿ. ಅಲ್ಲಿ 32 ಲಕ್ಷ ಮಂತ್ರ, ಇಲ್ಲಿ 33 ಲಕ್ಷ ಭಾಳ ಸ್ಪೆಷಲ್ ಇದು ಅಂತ ಅರ್ಥಾನೆ. ವಿಚಾರ ಮಾಡ್ತಾನೆ ಗೌರ್ಣೇಶ್ಕಂದನು. ನಾಲ್ಕನೇದು ಕೇತುಮಾನ ಅಂತ ಖಂಡ, ಇಲ್ಲಿ ಮನ್ಮಥ ಇರ್ತಾನೆ ಅವ್ರ ಉಪವಾಸ ಮಾಡಿ ಪ್ರದ್ಯುಮ್ನ ಪ್ರದ್ಯುಮ್ನ ಮಂತ್ರ. 5ನೇದು ರಮೇಕಾಂತ ವರ್ಷ, ಅಲ್ಲಿ ವೈಶ್ವಮ ಮುಂದೆ ವಾಸ ಮಾಡ್ತಾನೆ ಉಪವಾಸ ಮಾಡ್ತೀವಿ ಮತ್ಸ್ಯ ಅವತಾರ ಮುಂದೆ ಕನೆಯ ರೆಡ್ಡಿಯಿಂದ. 6ನೇದು ಹಿರಣ್ಮಯ ಅಂತ ಖಂಡ, ಪಿತೃನಿಗೆ ಯಜಮಾನ ಹರಿಯಮ ಅಂತ ಅವನ ಉಪವಾಸ ಮಾಡ್ತೀವಿ ಕೂರ್ಮಾರಿಯ ಅಲ್ಲಿ ಕೂರ್ಮ ಅಂತ. 7ನೇದು ಉತ್ತರ ಕೂರು ಅಂತ ಹೆಸರು, ವರಹದೇವರು ಅಲ್ಲಿ ಭೂದೇವ ಉಪಾಸನೆ ಮಾಡ್ತಾರೆ ವರಹ ಮಂತ್ರ. 8ನೇದು ತಿಂಬುರುಷ ಅಂತ ಕಂಡ, ಹನುಮಂತ ವಾಸ ಮಾಡ್ತಾರೆ ಉಪವಾಸ ಮಾಡುತ್ತೆ ರಾಮದೇವ್. ತಿಂಬುರುಷೇ ವರ್ಷೇ ಭಗವಂತಂ ಆದಿಪುರುಷಂ ಲಕ್ಷ್ಮಣಾಗ್ರಣಂ ಸೀತಾಭಿರಾಮಂ ರಾಮಂ ತಚ್ಚರಣ ಸನ್ನಿಕರ್ಷಾಭಿರಂತ ಪರಂ ಭಾಗವತಂ ಹನುಮಾನ್ ಸಹ ತಿಂಬುರುಷೇ ಅವರದ ಭಕ್ತರ ಉಪಾಸೆ ಪರಿಶುದ್ಧರಾದರೆ ಈ ಕ್ಷಣದಲ್ಲಿ ಹನುಮಂತರಿದ್ದಾರೆ. 24 ಗಂಟೆ ರಾಮದೇವರ ಮಂತ್ರ ಹೇಳ್ತಿರ್ತಾರೆ, 3 ರಾಮಾಯಣ ಪುರಾಣ ಪಾರಾಯಣ ಹೇಳ್ತಿರ್ತಾರೆ, ಜಪ ಮಾಡ್ತಿರ್ತಾರೆ. ರಾಮ ಮಂತ್ರ ಜಪಿಸೋ ಹೇ ಮನುಜ ಆ ಮಂತ್ರ ಈ ಮಂತ್ರ ನಂಬಿನಿ ಕೇಳಬೇಡ ಸೋಮಶೇಖರ ತನ್ನ ಬಾನಿಗೆ ಒರೆದೀಗ ರಾಮ ಮಂತ್ರವ ಜಪಿಸೋ. ಪದ್ಮಪುರಾಣದಲ್ಲಿ ರಾಮಾಯಣ ಮಹಾತ್ಮ ಹೇಳ್ತಾರೆ ವಿಶೇಷವಾಗಿ. 4 ಯುಗಗಳ ಕಥೆ ಇದೆ, ದೇಶ ಮಾಸ ಬರುತ್ತೆ ಅಧಿಕ ಬೇರೆ ಸರ್. ಅಧಿಕ ಮಾಸ ಅಂದರೆ ಯಾರು ಬಾಗಿನ ಕೊಡೋ ವಿಷಯ ಹೇಳ್ತಾನೆ ಹಾಗೆ ತಗೋಬಾರ್ದು. ದೇಶ ಮಾಸ ರಾಮಾಯಣ ಕೇಳಬೇಕು ಒಂದು ಆಕೆ ಮಹಾತ್ಮ ಹೇಳ್ದ. ಈ ಕ್ಷಣದಲ್ಲೂ ಕೂಡ ಹೃದಯ ಇವ್ರ ಕಾಶೆಯಲ್ಲಿದ್ದು ಯಾರೇ ಮೃತರಾಗಿ ಇದನ್ನು ಗಮನಿಸಿರ್ತೀರಿ
ಆಸ್ ಎ ಮುಸ್ಲಿಮ್ ಆಗಿ ಯಾರು ಬೇಕಾದ್ರೆ ಅವ್ನು ಉತ್ತರ ಅಂದ್ರೆ 5 ನಿಮಿಷ ಮುಂಚೆ ಒಬ್ಬ ಬ್ರಾಹ್ಮಣ ಹೋಗ್ತಾರೆ, ಅದೃಷ್ಟರಾಗಿ ಉದ್ರಿಗಾರ ಬರ್ತಾನೆ. ಅವ್ನು ಯಾವ ಜಾತಿ ಬೇಕು ಅವ್ನು ತಿಳಿದ ರಾಮನ್ ಡ್ರೈವರ್ ಹೋಗ್ತಾರೆ. ಇವತ್ತು ಪ್ರಸಿದ್ಧಿ ಐ ಸಬರ್ಕರ್ ರಾಮ್ ನಾಮ್ ಐ ಸಬರ್ಕರ್ ಶವ ಉಂಟಾರೆ ಅಂತ ಕ್ಷೇತ್ರ ಅಂದ್ರೆ ಕೆಂಗೂರು ಕ್ಷೇತ್ರದಲ್ಲಿ ಹನುಮಂತ ವಾಸ ಮಾಡ್ತಾರೆ ರಾಮದೇವ ಮಂತ್ರ. ಇನ್ನು ಭರದ್ವಾಜದಲ್ಲಿ ನಾರದರು ವಾಸ ಮಾಡ್ತಾರೆ, ವಿಶೇಷವಾಗಿ ನರನಾರಾಯಣ ಮಂತ್ರ ಉಪಾಸನ ಮಾಡ್ತಾರೆ. ಹೀಗೆ ಈ ಒಂದು ದ್ವೀಪ 9 ಖಂಡಗಳ ಬಗ್ಗೆ ಇನ್ನು ಮುಂದಿನ ವಿಷಯ ತಿಳಿಸ್ತಾನೆ. ಹಾಗೇನೆ ನವಗ್ರಹಗಳು ವಾರಕ್ಕೆ ಎಷ್ಟು ದಿವಸ? 7 ದಿವಸ. ಮತ್ತು 9 ಗ್ರಹಗಳು ಎಲ್ಲಿ ಬಂತು? ಅವನು ಗ್ರಹಗಳು ಇರೋದು 7 ಇಲ್ಲ ಅಂತೇಳಿ ಮುಂದೆ ಕೇಳ್ತೀರಿ. ನಾಳೆ ಸಂತಪತನ ಕಾಲದಲ್ಲಿ ಸರ್ಬಾನದ ದೈತ್ಯ ಒಬ್ಬನೇ ಜೀವ, 2 ದೇಹ ಆಯ್ತು, ಅದಕ್ಕೆ ರಾಹು ಕೇತು ಅಂತ ಆಗ್ತಾನೆ. ಅಮೃತಕ್ಕೆ ತೊಂದರೆ ಮಾಡುವ ಭಾವನೆಯಿಂದ ಅವನಿಗೆ ಅದಕ್ಕೆ ಗ್ರಹಣ ಸೂರ್ಯಚಂದ್ರ ಗ್ರಹಣ ಅಂತ ಹೇಳ್ತಾನೆ. ಒಬ್ಬನೇ ಜೀವ, ಅವನು 2 ದೇಹವನ್ನು ಸಂಪಾದನೆ ಮಾಡ್ತಾನೆ, ಆಗ 9 ಗ್ರಹಗಳು ಅಂತ ವರ್ಣನೆ ಮಾಡ್ತಾನೆ. ತತ್ವಸ್ವಾದಿಯನ್ನು ಕೂಡ ಜಗನ್ನಾಥ ವಿಚಾರ ಮಾಡ್ತಾನೆ. ಖಗೋಳ ಭೂಗೋಳ ಇವರು ಸನ್ನಿಧಾನ ಚೆನ್ನಾಗಿ ತಿಳ್ಕೋಬೇಕಂತ ಸಣ್ಣ ಪ್ರಶ್ನೆ ಮಾಡ್ತಾನೆ. ಇದೇ ನರಕ ಅಂತ ಹೇಳಿದ ಸ್ವಾಮಿ, 14 ಲೋಕದಲ್ಲಿ ನರಕ ಇವಲ್ಲ, ನರಕ ಲೋಕ ಅಂತ ಎಲ್ಲೂ ಇಲ್ಲ, ಆ ದುಃಖ ಅನುಭವ ಮಾಡುವ ಜಾಗ ಅಂತ ಇರ್ತಾನೆ. ಎಲ್ಲಿದೆ ಡೈರೆಕ್ಷನ್ ಕೊಡ್ತಾನೆ, ಭೂಮಿ ಕೆಳಗಡೆ ಹೋಗ್ಬೇಕು ನೀನು, ಬ್ರಹ್ಮಾಂಡದ ನೀರು ಹೊರಭಾಗದಲ್ಲಿ ಇನ್ನು 1,000 ಯೋಜನೆ ಕೊಟ್ಟಿದ್ದಾನೆ. ದುಃಖ ಅನುಭವ ಮಾಡೋ ಜಾಗ ಅಷ್ಟೇ ಇದೆ. ಎಷ್ಟು ನರಕಗಳು ಕಡುಪ್ರಾಣ ಕೇಳಿದೆ? ಜೀವರಾಶಿ 84 ಲಕ್ಷ, ನರಕ 84 ಲಕ್ಷ ನರಕ ಇದೆ ಅಂತ ಗರುಡ ಪುರಾಣ. 84 ಲಕ್ಷ ಅದು ಹೋಗಿದ್ರಿ, ಮುಂದೆ ಹೋಗ್ತೀವಿ ಗೊತ್ತೆ, ಹೇಳಿದ್ರೆ ಹೇಳಕ್ಕೆ ಆಗುತ್ತೆ ಅದು ಮುಗಿಸಿ. ಇನ್ನು 6ನೇ ಪ್ರಶ್ನೆ ಮಾಡ್ತಾರೆ, ಏನು ಸ್ವಾಮಿ ನರಕ ಕೇಳಿದ್ರೆ ಹೇಳಕ್ಕೆ ಆಗುತ್ತೆ? ಪಾಪ ಮಾಡದೆ ಯಾರು ಇರೋದಿಲ್ಲ, ನರಕ ಆಗದೆ ಇರೋದಕ್ಕೆ ಅದೇ ಮಾಡ್ಬೇಕು ಪ್ರಶ್ನೆ. ಯಥಾ ಭಿಷ ಚಿಕಿತ್ಸೆ ಇದ್ದ ರೋಗ ಬರುತ್ತೆ ಏನ್ ಮಾಡ್ತಾನೆ? ಸುಮ್ಮನೆ ಕೂತಿರ್ತಾನ? ಡಾಕ್ಟರ್ ಹೋಗ್ಬೇಕು, ನಾನು ರೋಗ ಹೇಳ್ಕೋಬೇಕು, ಅವರು ಔಷಧಿ ಕೊಡ್ತಾರೆ. ಪಾಪ ಮಾತ್ರ ಮಾಡ್ತಿರ್ತೀವಿ, ಯಾಕೆ ಹೇಳ್ಕೊಂಡು ನಾಚಿಕೆ ಬರಬೇಕು ಇದನ್ನೆಲ್ಲ ಅಲ್ವಾ? ಹಾಗೆ ಪಂಡಿತರು ಹೇಳ್ಕೋಬೇಕು, ಸ್ವಾಮಿ ಪಾಪ ಮಾಡ್ಬಿಟ್ಟೆ, ಅವ್ರು ಶಾಸ್ತ್ರ ನೋಡ್ತಾರೆ, ಪ್ರಾಯಶ್ಚಿತ್ತ ಹೇಳ್ತಾರೆ, ಪರಿಹಾರ ಮಾಡ್ತಾರೆ. ಏನ್ ಪ್ರಾಯಶ್ಚಿತ್ತ ಮಾಡ್ಕೊಂಡಿಲ್ವಾ? ಅನೇಕ ಇದೆ, ಏ ಜ್ಞಾನ ದಾನ ಮಾಡ್ತಾರೆ. ಆದ್ರೆ ಮುಖ್ಯ ಪ್ರಾಯಶ್ಚಿತ್ತ ಅಂತ ಹೇಳಿದ್ರೆ ಹರಿಸ್ತರಣ, ಏನ್ ಕಷ್ಟ ಇಲ್ಲ, ಯಾವುದೇ ಜಾತಿ ಕೂಡ ಹಿಂಗೆ ಆಗಲಿ, ಭಕ್ತಿಯಿಂದ ಅಡೇ ಮಾಡು, ಹರಿಸ್ಮರಣೆ ಮಾಡಿಬಿಟ್ರೆ ಪಾಪ ಯಾರವಾಗಿ. ಅದಕ್ಕೆ ಅಜಾಮಣ ನಾಯಕ ಅಂತ ಕೇಳಿದ್ವಿ, ಯಾವ ದಕ್ಷ ಪ್ರವೇಶರ ಮೃತನಾಗಿದ್ದಲ್ಲ, ಮತ್ತೆ ಹುಟ್ಟಾನು ತಕ್ಷಣ ಹಸಿಕ್ ನೀನು ಕಡೆ ಮಾಡ್ಕೋತಾನೆ. 10,000 ಜನ ಮಕ್ಕಳು, ಅವ್ರ 5,000 ಜನ ಎಲ್ಲ 4 ಶಿಷ್ಯರಾಗಿಲ್ಲ, ಸನ್ಯಾಸರಾಗಿ. ಬಹಳ ಬೇಜಾರೇ, ತಂದೆ ಬ್ರಹ್ಮಚಾರ ಸಮಾಧಾನ ಮಾಡ್ತಾರೆ, ಅಪ್ಪ ನನ್ಗೆ ಬೇಕಿಲ್ಲ, ಯಾಕೆ ಇವರು ನಿಜ ಮಾನಸ ಶಿಷ್ಯರು ಮಾಡಿದ್ರು, ಈಗ ದೈಹಿಕ ಶಿಷ್ಯರು ಮಾಡ್ತಾನೆ. 60 ಜನ ಹೆಣ್ಣುಮಕ್ಕಳು, 13 ಜನ ದಕ್ಷ ಕಷ್ಟವರಿಗೆ, 21 ಚಂದ್ರನಿಗೆ ಇದನ್ನು ಕೊಡ್ತಾನೆ. ಕಷ್ಟಪುರ ಪತ್ನಿ 13 ಜನ ಅಂತ ಹೇಳಿ ದ್ವಿತೀಯ ತೃತೀಯ ಮಕ್ಕಳು ದೈತರು, 15 ಮಕ್ಕಳು ದೇವತೆಗಳು, 12 ಜನ ಸೂರ್ಯರು ಕೊಟ್ಟಿದ್ದಾರೆ. ಸೂರ್ಯ ಎಷ್ಟೊಂದು ಪ್ರಶ್ನೆ ಏನು? ಸೂರ್ಯ 12 ಜನ ಅಲ್ಲ, ಒಬ್ಬನೇ ಪರಮಾತ್ಮ, 12 ರೂಪ ಸ್ವೀಕಾರ ಮಾಡಿ ತಿಂಗಳೊಬ್ಬ ಬೇರೆ ಸೂರ್ಯ ಚಂದ್ರ ಆಗ್ತಿರ್ತಾರೆ, ತಾನೇ ವಾಸ ಮಾಡಿ ಅವರಿಗೆ ಕೀರ್ತಿ ಕೊಡ್ತಾನೆ. ಅದ್ರ ಬೇಕು ವಿಷ್ಣು ಅಂತ ಒಬ್ಬ ಸೂರ್ಯ ಸಾಕ್ಷಾತ್, ಅವನ ಕಾರ್ಯ ಮಾಡ್ತಾ ಅಂತ ಹೇಳ್ತಾನೆ. ಈ ಬೈಕ್ ಒಬ್ಬ ತ್ವಷ್ಟ ಅಂತ ಒಬ್ಬ ಸೂರ್ಯ, ಅದರ ಆಖ್ಯಾನ ಒಂದು ಹೇಳ್ಕೊಂಡು ಹೋಗ್ತಾನೆ. ಈ ವಚನ ಶುರು ಆದರೆ ಅಂತ ಅವನು ದೇವತೆ ಪುರೋಹಿತನ ಸ್ವೀಕಾರ ಮಾಡಿದ್ರು, ದೇವತಾ ಸಭೆ ನಡೆದಿತ್ತು, ಪುರಸ್ಕೃತಾಚಾರ ಬಂದರು, ಇಂದ್ರ ಗೌರವ ಮಾಡಲಿಲ್ಲ, ಬನ್ನಿ ಸಂಕುಡ ಹೇಳಲಿಲ್ಲ, ಮನಸ್ಸು ಬಹಳ ಬೇಜಾರ. ಇಂದ್ರ ಮನೆಗೆ ಬಂದ, ಕಣ್ಣಿಗೆ ಕಾಣಲಿಲ್ಲ ಅಂತ. ಇಂದ್ರ ಉತ್ತಮ ದೇವತೆ, ಕಣ್ಣಿಗೆ ಕಾಣಲಿಲ್ವಾ? ದೃಷ್ಟಿ ಅಂದ್ರೆ ಜ್ಞಾನ ಅಂತ, ದೃಶ್ಯ ಜ್ಞಾನೆ ಅಂದ್ರೆ ದೊಡ್ಡ ಅಪಚಾರ ಮಾಡಿದ್ರೆ ಜ್ಞಾನ ಹೋಗುತ್ತೆ. ಎಂಟು ವಿಷಯ ಪೌರತ್ಯ ಮಾಡ್ತಾರೆ ಯಾರೀಗ? ಬೃಹಸ್ಪತಿ ಆಚಾರ್ಯರು ಪೌರತ್ಯ ಬಿಟ್ಟುಬಿಟ್ಟಿದ್ದಾರೆ, ದೇವತೆ ವಿರೋಧ ಮಾಡಿದ್ರು.
ಏನ್ ಮಾಡ ಸ್ವಾಮಿ? ಆಗ ದೇವರ ಹೇಳ್ತಾನೆ, ನೋಡ್ಕೊಂಡು ಕೆಲಸ ಮಾಡಿ, ಇವ್ರು ವಿಶ್ವಭಾಚಾರ್ಯ ಅಂತಿದ್ದಾರೆ, ಅವ್ರು ನೀವು ಪುರೋಹಿತರ ಮಾಡ್ಕೊಳ್ಳಿ, ಬಂದ್ರೆ ಎಲ್ಲ ದೇವತೆಗಳು ಎಂತ ಮಹಾನ್ ವಿಶ್ವಭಾಚಾರ್ಯ ಶಿವ ಚೌರತ್ಯ ಬರೀತಿಷ್ಯ ತೋಮೆ ಅಷ್ಟು ತಾಯಿತನ ಸೇವೆ ಮಾಡ್ತಾರೆ. ನಾವು ದೇವ್ರು ಯಾರೋ ದೇವ್ರು ಕಂಡಿದ್ದೀರಾ? ನಾನು ಕಂಡಿಲ್ಲ ಸ್ವಾಮಿ. ಬೇರೆ ಯಾರು ಕಂಡವರು ಇಲ್ಲ, ಯಾರು ಕಂಡಿಲ್ಲ. ಯಾರು ತಂದೆ ತಾಯಿ ದೇವ್ರು ಕಾಣ ಪ್ರಯತ್ನ ಮಾಡ್ಬೇಕು ಸ್ವಾಮಿ. ಅಪ್ಪ ಅವ್ರು ನಮ್ಗೆ ಸಾಕ್ಷಾತ್ ದೇವ್ರನ್ನ ತಿಳ್ಕೋಬೇಕು. ಅದನ್ನು ಹಾಗೆ ಸೇವೆ ಮಾಡ್ತಾರಪ್ಪ ವಿಶ್ವರೂಪ ಅಂತ. ಶಿಲ್ವನ್ ಚೌರತಿ ಅಂತ ಕೇಳಿದ್ರೆ ಸಪ್ತಮಸ್ಕಂದ ಕೇಳ್ತೇನೆ ನಾವು ವಿಶೇಷವಾಗಿ ಜೀವನಕ್ಕೆ ಊನ್ ಚೌರತಿ ಶಿಲ್ವನ್ ಚೌರತಿ ಅಜಯವೃತ್ತಿ ಕಬೋಲ್ ಅನೇಕ ವೃತ್ತಿ ಹೇಳ್ತಾರೆ. ಶಿಲ್ವನ್ ಚೌರತಿ ಅಂತ ಕೇಳಿದ್ರೆ ಹಳ್ಳಿಯ ಕಡೆ ಕೊಯ್ಯ ಕಾಲದಲ್ಲಿ ಬಣ್ಣನ ಭತ್ತ ಬೆಳೆದಿರ್ತಾರೆ, ಅದನ್ನು ಬರಕಲ್ಲಿ ಬಳ್ಕೊಂಡು ಹೋಗಬಾರ್ದು. ಉದುರ ಭತ್ತ ತಂದು ಅಕ್ಕಿ ಅದ್ರ ಜೀವನ ಮಾಡ್ತಾರೆ. ಇಷ್ಟು ಕಷ್ಟ. ಹಾಗೆ ಅಪ್ಪ ಅಮ್ಮನ ಕಾಪಾಡ್ತಾರೆ ವಿಶ್ವಭಾಚಾರ ದೇವ್ರ ಬಂದು. ಏನಪ್ಪ ಪೌರಟ್ಯ ಮಾಡಿಸಿ ಮಾಡಿಸಲಿಲ್ಲ ಅಂದ್ರೆ ವಿಶ್ವಭಾಚಾರ ಸ್ವಲ್ಪ ಗಮನಿಸಬೇಕಿದೆ. ನನ್ನ ಮಾತ್ರ ಭಾಗವತ ಹೇಳ್ತೀನಿ ಯಾಕೆ ಉದರಿಸ್ತಾನೆ. ವಿಗರ್ಹಿತ ಧರ್ಮಶೀಲ ಬ್ರಹ್ಮಾರ್ಚೋಪವ್ಯಂ ಪೌರೋಹಿತ್ಯಂ ಅರ್ಚಕತ್ವ ಮಾಡಾಬಂತ ತಥೇ ವಚ ಕರು ದೇವೋಪಿ ಶ್ವಾನಯೋನಿ ಸಮಾಶ್ರಿತ ವಿಶುದ್ಧರ ವಾಕ್ಯ. ಮೊದಲು ವಾಕ್ಯದ ಅರ್ಥ ಅವನು ಬಿಡಿಸಿರ್ತೀವಿ ನಮಗೆಲ್ಲ ಗೊತ್ತಿದೆ. ಪೌರತಿ ಯಾರು ಮಾಡಿಸ್ತಾರೋ ಅವನು ಬ್ರಹ್ಮಜ್ಞಾನ ವರ್ಚಸ್ಸೋ ಬಿಡ್ತಿರ್ತದೆ. ವಿಶ್ವಭಾಷರ ಅಂತ ಗಮನಿಸ್ಬೇಕದು. ಮನುಷ್ಯ ಮೂರು ಮಾಡಿಸ್ಬಾರ್ದು, ಅದನ್ನು ಪೌರತ್ಯ ಮಾಡಿಸ್ಬಾರ್ದು, ಮಠದಲ್ಲಿ ಪೂಜೆ ಮಾಡಬಾರ್ದು, ಅವನು ಮಠಾಧಿಕಾರಿ ದಿವಾನ ಆಗಬಾರ್ದು. ಓ ಒಳ್ಳೆ ಕೈ ಕೊಡ್ತಾರೆ ಸ್ವಾಮಿ ಅಂದರೆ ಆಗಲ್ಲ ಅರ್ಥ ಮಾಡಬೇಡಿ ಅಂತ ಹೇಳ್ತೀನಿ. ಪೌರತ್ಯ ಮಾಡದೇ ಶ್ರಾದ್ದ ಮಾಡೋದು ಹೇಗೆ? ಪೌರತ್ಯ ಮಾಡಿಸೋದೇ ಬೇಡವಾ? ದೇವಸ್ಥಾನ ಪೂಜೆ ಮಾಡಿದ್ರೆ ಅರ್ಚನೆ ಮಾಡೋದ ಅವರು, ಮಠದ ಅಧಿಕಾರ ಮಠದ ನೋಡ್ಕೊಳ್ಳೋದ ಅವರು, ಮಾಡಬೇಡಿ ಅಂತ ಹೇಳ್ತೇನೆ. ನೀವು ಜೀವನಕ್ಕೆ ಮಾಡಿ ಇದು ಇಷ್ಟ, ನೀವು ಜೀವನಕ್ಕೆ ಮಾಡ್ಕೋಬೇಡಿ, ಧರ್ಮಕಾರ್ಯ ಮಾಡಿ. ಎಲ್ಲ ನಡೀತಿದ್ದಿಲ್ಲ ಅಂತಿಲ್ಲ, ಶ್ರಾದ್ದ ಆಗಲಿ ಹೋಮ ಆಗಲಿ ಇವತ್ತೆ ಎಲ್ಲ ಕಂಟ್ರಾಕ್ಟ್ ಬೇಸಿ ಹೌದಲ್ಲ ನೋಡಿ ಹೇಳಿ. ಒಂದು ಪವಮಾನಮ್ಮ 5,000 ಕೊಡಿ ಅಂತಾರೆ, ಹೇಳ್ತಿರ್ತಾನೆ ಮಾಡಿಸ್ತದೆ ಇವನೇ ಕಟ್ಕೊಂಡೋಗ್ತಾನೆ. ಆ ದಕ್ಷಿಣ ವಸ್ತ್ರ ತಮ್ಗೆ ಯಾರು ಕೊಡ್ಬೇಕು? ನೀನು ಹೇಳ್ಸಿರ್ತೀಯ ನಾನಾ ಗೋತ್ರಭ್ಯ, ಒಂದೇ ಗೋತ್ರದ ದಾನ ಕೊಡಬಾರ್ದು, ಒಂದು ಹೆಸರು ದಾನ ಕೊಡೋನು ನಾನಾ ನಾಮಭ್ಯ. ಅವನಿಗೇನು ಹೇಳ್ತೀನಿ ಯಜಮಾನ್ ಕೇಳಿ, ಈ ಪೂರ್ವತೆ ಗಂಟು ಕಂಟ್ರೋಲ್ ಹೋಗ್ತಾನೆ ಯಾರು ಅಂತ ಹೇಳ್ತಿಲ್ಲ. ಬಂತ ಪಾಪ ನನಗೆ ಅರ್ಚಕತ್ವ ಕಾಂತ ಮಹಾತ್ ಪುರಾಣ ಕೇಳಿರ್ತೀವಿ, ಕಾಂತಿ ಮಹಾತ್ಮ ವಿಶ್ವಾಮಿತ್ರರು ಪುರಾಣ ಹೇಳ್ತಾ ಇದ್ದರು ಕಾವ್ಯ ಹೇಳ್ತಿದ್ದೆ. ಒಂದು ಹದ್ದು ಬೇಕು ಜಗಳ ಆಡ್ತಾ ಬಂತದೆ, ಅದು ಕಿವಿಗೆ 2 ಲಕ್ಷ ಬಿತ್ತು ಪ್ರಾಣ ಹೋಯ್ತದೆ. ಅದು ಇನ್ನೆಲ್ಲ ಪಕ್ಷಿ ಯಾರಪ್ಪ ನೀನು? ನಾನು ಹಿಂದೆ ಬ್ರಾಹ್ಮಣ ಆಗಿದೆ ಸ್ವಾಮಿ, ಎಲ್ಲಿದ್ದೀನಿ? ಅವರೇ ಮುಸಲ್ಮ ಕ್ಷೇತ್ರ ಮುಸಲ್ಮಾನ ಹೆದರಿಕೆ ಆಗಿದೆ, ಅಲ್ಲಿ ದೇವ್ರ ಪೂಜೆ ಮಾಡ್ತಿದ್ದೆ ಮತ್ತೆ ಯಾಕೆ ಹೊಡೆದಿ ಇಲ್ಲಿ? ಏನೇನು ಸ್ವಾಮಿ ಮುಸಲ್ಮಾನ ತೋಡ ಹೆದರಿಕೆ ಜನಕ್ಕೆ. ಹಾಂ ಸ್ವಾಮಿ ತೋಡಿ ತುಪ್ಪ ದೀಪಕ್ಕೆ ದೇವ್ರ ತುಪ್ಪ ಹಾಕಿ ಎಣ್ಣೆ ಹಾಕಿ ಕೊಡೋರು ಜನ ಬರೋರಿಗೆಲ್ಲ ಬರ್ತೀನಿ. ಮನೆಗೆ ಹೋಗ್ಬೇಕಾದ್ರೆ ತುಪ್ಪ ಎಲ್ಲ ಮನೆ ಬದಸ್ಕೊಂಡು ಏಯ್ ತುಪ್ಪ ತಗೊಂಡಿದ್ದೀನಿ ಇವತ್ತು ಬೋಂಡ ಕಡೆ ಅಂತ. ಯಾರು ತುಪ್ಪ ಇದು ಮುಸ್ಲಿಮ್ ತುಪ್ಪ ಅಲ್ಲ, ನೀವು ಅಪಹಾರ ಮಾಡಿದಾಗ ಆಗಲಿಲ್ಲ. ಈಗ ಮುಸ್ಲಿಮರು ಸತ್ತನೇ ಇದ್ದ ಕಾರಣದಿಂದ ಬೇಕಾಗುತ್ತೆ ಸ್ವಾಮಿ. ಎಷ್ಟು ನೀಚು ಜನ್ಮ ಅದನ್ನ ತಾನು ಮರಿಯ ತಾನೇ ತಿನ್ಬಿಡ್ದು ಮರಿಯನ್ನು ಮರಿಯನ್ನು ನಾನೀ ಜನ್ಮ ಆಯ್ತು ಸ್ವಾಮಿ. ಇವತ್ತು ನಿಮ್ಮಿಂದ ಕಾರ್ತಿ ಮಹಾತ್ಮ ಕೇಳಿದೆ ಅವ್ರು ನಡೀತಾನೆ. ಹಾಗೆ ಪ್ರಯತ್ನ ತಿಳ್ಕೋಬೇಕದು. ಒಂದು ಮಠಾಧಿಕಾರಿ ಆಗಲಿ ದೇವ ಅಧಿಕಾರಿ ಆಗಲಿ ನಮ್ಮ ಇದನ್ನು ದೇವ್ರ ಪೂಜೆಯನ್ನು ತಿಳ್ಕೋಬೇಕಷ್ಟೇ ಹೊರತು ಜೀವನಕ್ಕೆ ಮಾಡ್ಕೋಬಾರ್ದು. ಏನಾಗುತ್ತೆ ಅಂದರೆ ಶ್ವಾನಯೋನಿ ಸಮಾಶ್ನಾತಿ ನಾ ಯಾಕೆ ಹುಡ್ತಾನೆ ಅಂತಿದ್ದು. ಯಾರು ಮಾಡಿದ್ದಾರೆ? ರಾಮಾಯಣ ಉತ್ತರಕಾಂಡ ಕೇಳಿದ್ದೀರಿ? ರಾಮಾಯಣ ಅನೇಕ ಹೇಳಿಸೋದಿಲ್ಲ, ಅಪರೂಪ ವಿಷಯಗಳು ಬರ್ತಾನೆ. ರಾಮದೇವ ರಾಜ್ಯದಲ್ಲಿ ಓಪನ್ ಕೋರ್ಟ್ ಯಾರು ಎಷ್ಟೋ ಬೇಕಾದ್ರೆ ಬರ್ಬೋದು. ಒಂದು ಅರ್ಧ ರಾತ್ರಿ ಒಂದು ಗಂಟೆ ಕಡಿಯಿರ್ತಾರೆ, ಅರೆ ಹಿಂಗೆ ಮಾಡಿದ್ರೆ ಕೋರ್ಟ್ ಸೇರಿಸ್ತಾರೆ. ಸ್ವಲ್ಪ ನೋಡಿ ಭಯ ಬರ್ತಿದೆ ನೋಡಿದ್ರೆ ಒಂದು ನಾಯಿ ಹಗ್ಗ ಕತ್ಕೊಂಡು ಗಂಟೆ ಆಯ್ತಾ ನಾಯಿ ಬಂತು ತಕ್ಷಣ ರಾತ್ರಿ ಕೋರ್ಟ್ ಸೇರಿಸ್ಬಿಟ್ಟು ರಾಮದೇವರು. ಪ್ರಾಣಿಗೆ ಭಾಷೆ ಇತ್ತು ಬರೀಬಾರ್ದು. ಯಾಕಪ್ಪ ಯಾಕೆ ನೀನು ನೋಡಿ ಸ್ವಾಮಿ ಯಜಮಾನ ನೋಡಿ ಹೇಗೆ ಬರ್ತಾನೆ ನೋಡಿ ಬೆಂಗಲ ಭಾಷಣ ಬಂದಿದೆ ಯಜಮಾನ ಕಳಿಸಿದೆ ಯಾಕಪ್ಪ? ಹೌದು ಸ್ವಾಮಿ ನಾನು ಭಿಕ್ಷು, ನಾನು ಸಂಚಾರ ಹೊರಟ್ರೆ ಈ ಮುಂದೆ ನಾಯಿ ಬಂದ ಅಡ್ಡ ಮಾಡ್ತಿದ್ದೆ ಬರ್ತಿದ್ದೆ ನನಗೆ ಆನಂದ ತೊಂದರೆ ಅದಕ್ಕೆ ಹೊರಡಿದೆ. ಸರಿ
ಅಂತ ಹೊಡೆದೇ ಇಲ್ವಾ ಸರಿ. ಏನ್ ಶಿಕ್ಷೆ ಕೊಡ್ಬೇಕು? ನಾನೇ ಕೇಳ್ತಾರೆ ರಾಮದೇವರು, ಏನ್ ಶಿಕ್ಷೆ ಕೊಡೋಣ? ನಾನು ಹೇಳಿದೆ ಇವನು ಯಾವ್ದಾರು ದೇವಸ್ಥಾನಕ್ಕೆ ಪರ್ಸೆಂಟ್ ಆಫ್ ಇಂಡಿಯಾ ಮಾಡ್ಬಿಡಿ ಹಿಂಗೆ ಹೇಳ್ಬಾ, ಮಠಾಧಿಕಾರ ಮಾಡ್ಬಿಡಿ ಸ್ವಾಮಿ. ಏನೇ ಇದು ಅಂದ್ರೆ ಯಾಕೆ ನಾನಿಲ್ಲೇ ಕೆಲಸ ಮಾಡ್ತೀನಿ? ನಾನು ಹೇಳ್ತದೆ ಹೇಳಿ, ನಾನು ಮಠಾಧಿಕಾರಿ ಆಗಿದ್ದೆ, ಮಾಡಬಾರ್ದು ಮಾಡಿದೆ, ನಾಯಿ ಆಗಿಬಿಡ್ದೆ ನಾನು, ನಾಳೆ ಇವನು ಬಿಟ್ಟರೆ ಅವನು ಬಲಿ ಬರುತ್ತೆ ಅಂತ ಹೇಳ್ತೀನಿ. ಉತ್ತರಕಾಂಡ ಆಖ್ಯಾನ ಸ್ವಾಮಿ ಇವನೇನು ಸಮಾಶನಾತಿ ಅಂತ. ಈ ಕೆಲಸ ಮಾಡುವಂತ ಅರ್ಥ ಅಲ್ಲ, ಇದು ಧರ್ಮಕ್ಕೆ ಮಾಡಬೇಕು ಇಷ್ಟ ಹೊರತು ಅಧರ್ಮಕ್ಕೆ ಮಾಡಬೇಕು ಇಷ್ಟೇ ಅರ್ಥ. ಏನು ಮಾಡೋ ಕೇಳಿಲ್ಲ, ಬರ ಹೋಗ್ಕೊಂಡು ಬಾ. ವಿಶ್ವಭಾಚಾರ್ಯರು ಇಂದ್ರನಿಗೆ ಕಾಲಾಂತರ ಕಾಲಾಂತರದಿಂದ ರಾಜ್ಯ ಹೋಗಿತ್ತದೆ. ಎಲ್ಲ ಒಪ್ತಂದೆ ಮಕ್ಕಳೇ ಒಂದು ಮಂತ್ರ ಉಪದೇಶ ಮಾಡ್ತಾರೆ, ಅದಕ್ಕೆ ನಾರಾಯಣ ಕವಚ ಅಂತ ಜಪ ಮಾಡಿದ, ಅವನ ಶಕ್ತಿ ಬಂತು, ದೇವತೆಗಳನ್ನ ನಾಶ ಮಾಡಿದ. ಬಹಳ ಪೌರುಷ ನಿಮಗೆಲ್ಲ ಗೊತ್ತಿತ್ತು, ಬುಲೆಟ್ ಪ್ರೂಫ್ ಇದು. ಈ ಕವಚ ಹರಿಬಹುದು, ಈ ಕವಚ ಹರಿಯಬೇಕು. ಪರಮಾತ್ಮನ ರೂಪ ಯಾನ ಆಯುಧಾಯಣ ದೇವರ ರೂಪಗಳೇ ಯಾರು, ವಾಹನ ಯಾರು, ಆಯುಧಗಳು ಯಾರು, ಹೇಗೆ ಚಿಂತನೆ ಮಾಡಕ್ಕೆ ಹೇಳ್ತಾರೆ. ನಾರಾಯಣ ಕೇಳಿದ್ರೆ ಚಿತ್ರದ ನೋಡಿದ ವಾಲಕೆಲ್ಲ ಮಹಾನವರು 60 ಸಾವಿರ ಬ್ರಾಹ್ಮಣ ಒಂದನೇ ಸಂಸ್ಕಾರ ಸರಸ್ವತಿ ಎರಡು ಕಡೆ ಹೇಳಿ, ಒಂದು ಪೂರ್ವಕ್ಕೆ ಪಶ್ಚಿಮ ಕಡೆ ಕವೇ ನೋಡಿದ್ರು. ಹಾಗೆ ಪೂರ್ವ ಕಡೆ ಸರಸ್ವತಿ ವಿಸರ್ಜನೆ ಮಾಡ್ದ, ಸ್ನಾನ ಮಾಡ್ದ, ಪಡ್ಡ ಬರ್ತದೆ ಯೋಚನೆ ನೋಡಿ. ಎಷ್ಟು ಬ್ರಾಹ್ಮಣನಾದವನು ಮಂತ್ರಸಿದ್ಧಿ ಪಡೆದಿರ್ಬೇಕು, ಬರೀ ಬಾಯಿ ಪ್ರವಚನ ಹೊರಗಡೆ ಬರೋದಲ್ಲ, ಜನಕ್ಕೋಸ್ಕರ ಅಲ್ಲ, ಮೂಳೆ ರಕ್ತ ಗೆತ್ತ ಮೂಳೆ ಮೂಳೆಯಲ್ಲಿ ಆ ಮಂತ್ರ ಶಕ್ತಿ ಸೇರಿರ್ಬೇಕು ಅಂತ ಅರ್ಥ. ನೋಡಿ ಮೂಳೆ ಓವರ್ಟೇಕ್ ಮಾಡಲು ಅಷ್ಟೇನಿಲ್ಲ, ಬದುಕಿಲ್ಲ ವ್ಯಕ್ತಿ ಅದನ್ನು. ರಾಮನಾದ ನಾವು ಎಷ್ಟು ಮಂತ್ರ ಶಕ್ತಿ ಇರಬೇಕು ವಿಚಾರ ಮಾಡ್ಬೇಕು ಅಷ್ಟೇ ಅರ್ಥ. ಈತ ಶಕ್ತಿ ಉಳಿದಕ್ಕವರು ನನ್ನ ಕಾಲನ್ನು ಬದಲು ಬರುವಲ್ಲ ನನ್ನ ಪದಾವಿ ಸದಸ ಸಮುಚ್ಚತೆ ಅಂತ ನಾರಾಯಣ ಕವಚ ಸ್ವೀಕಾರ ಮಾಡಿದ, ಶಕ್ತಿ ಬಂತು. ವಿಶ್ವಭಾಚಾರ್ಯ ಮೂರು ತಲೆ ಇದೆ, ಸೋಮಪೀಠಂ ಸುರಾಪೀಠಂ ಅನ್ನಾದಮಿತ ಸುಶ್ರಮ, ಮೂರು ತಲೆ. ಒಂದು ತಲೆಯಿಂದ ಸೋಮಸಪಾನ ಮಾಡ್ತಿದ್ರು, ಒಂದು ತಲೆ ಸುರಾಪಾನ, ಕಣ ಅನ್ನ ತಿಂದು. ವಿಶ್ವಭಾಚಾರ್ಯ ತಾಯಿ ಸ್ವಲ್ಪ ದೈತ್ಯರ ಸಂಬಂಧ ರೋಚನ ಅಂತ ಮಂತ್ರ ಇಂದ್ರ ಅಂತ ಹೇಳ್ತಾರೆ. ಇಂದ್ರ ಅಂತ ದೈತ್ಯ ಅವನಿಗೆ ಹೋಗ್ತಿದೆ ಆಹುತಿಯಲ್ಲಿ, ಯಾಕೆ ನಿಮಗೆ ಆಹುತಿ ಬರ್ತಿಲ್ಲ ನೋಡಿ. ಗುರುಗಳನ್ನು ಮಾಡಿಕೊಂಡರೆ ಇವರು ಇಂದ್ರ ಋಷಿಗಳ ತಲೆಯನ್ನು ಕೆಲಸ ಹಾಕ್ಬಿಟ್ಟು ವಿಶ್ವಭಾಸ ಅಂತ ಏನು ಮಾಡ್ಬೇಕನ್ನು. ಪ್ರಶಾಂತ್ ಸೂರ್ಯನ ಮಗ ಅವನು ಸಿಟ್ಟು ಬಂತದನ್ನು ಹೋಗಿ ಮಾಡೋಕ್ಕೆ ಹೊರಡ್ತಾನೆ. ಒಂದು ದೊಡ್ಡ ಕಥೆ ಬರ್ತೀನಿ, ಆ ತಶನ್ನ ಸಮಾರಂಭ ಮಾಡ್ತಾನೆ. ಅವನ ಮಗ ವೃತ್ರಾಸುರ ಅಂತ, ಅವನು ಸಾಯ್ಬೇಕ ದೇವ್ರ ದರ್ಶನ ಮಾಡಿ ಪ್ರಾಣ ಬಿಟ್ಟ ಅಂತೇಳಿ. ಯಾಕೆ ಅಂದರೆ ಚಿತ್ರಕೇತು ಮಹಾರಾಜ ಅವನು ಶೇಷದೇವರ ಆರಾಧಕನಾಗಿದ್ದಾನೆ, ದೇವದರ್ಶನ ಪ್ರಾಣ ಬಿಟ್ಟಿದ್ದಾನೆ. ಇದು ಅದಿತಿಯ ಅಲ್ಲಿ ಬಂದಂಥ ದ್ವಾದಶ ಆದಿತ್ಯರು ಒಬ್ಬರ ಕಥೆ. ದ್ವಿತೀಯ ಕಥೆ ಹೇಳ್ತೀರಾ? ನಾನೇ ಹೇಳ್ತೇನೆ ಪಾ ಅಂತ ಮರು ತಿಳ್ಕ. ಇನ್ನು ಸಪ್ತಮಸ್ಕಂದ ರಾಜೋವಾಚ ಸ್ವಪ್ರಿಯ ಸುಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧಿ ದುಷಮೋಯಥ. ಎಲ್ಲರೂ ಕೇಳೋ ಪ್ರಶ್ನೆ, ಎಂಥ ಪಂಡಿತರಲ್ಲಿ ಬಂದೇ ಬರೋದು, ದೇವ್ರಿಗೆ ಮೋಸ ಮಾಡಿಬಿಟ್ಟ. ಮೂರು ಪದ ಸಮ ಸುಹೃದ್, ಮೂರು ಶಬ್ದ ಸಮ ಪ್ರಿಯ ಸುಹೃದ್, ಮೂರು ಶಬ್ದ.
ದೇವರು ಸಮ ಅಂತ ಹೇಳ್ತಾರೆ. ಎಷ್ಟು ಪಾರ್ಶಾಂಟಿ ಮಾಡ್ತಾ ನೋಡಿ ಸ್ವಾಮಿ, ಅವನಿಂದ ಸ್ನಾನ ಮಾಡಿದ್ದು ಮಾಡಿ ದೇವ್ರ ಪೂಜೆ ಮಾಡಿದ್ದು ಮಾಡಿದೆ ಅಂತ ತನ್ನಕ್ಕೆ ಅವ್ರು ನೋಡಿ ಎಷ್ಟು ಮೋಸ ಮಾಡ್ತಾರೆ. 4 ಹೋಟ್ಲಿಟ್ಟಿದ್ದಾರೆ, ಏನು ಮನೆ ಕಟ್ಟಿದ್ದು ಕಟ್ಟಿದ್ದು. ದೇವ್ರು ಹೇಳ್ದಾನೆ ಸ್ವಾಮಿ, ಎಲ್ಲರೂ ಮಾತಾಡ್ತೀವೋ ಇಲ್ಲ, ದೇವ್ರ ಮೋಸ ಅನ್ಯಾಯ ಮಾಡ್ದ ಅಂತ ದೇವ್ರು ಬೈತಾರೆ. ಇದು ಪರೀಕ್ಷಾನ ಬರೀ ಮಾಡಿದ ಪ್ರಶ್ನೆ, ಅವ್ರಿಗೆ ಗೊತ್ತಿಲ್ಲ ಅಂತಾನೆ. ಸಮತ್ವ ಅಂದ್ರೇನು? ಪಕ್ಷ ಪರಿಶೂನ್ಯತ್ವ ಸಮತ್ವ ನಾಮ, ಪಕ್ಷ ಪರಿಗ್ರಹ ಶೂನ್ಯತ್ವ ಸಮತ್ವ ನಾಮ ಅಂದರೆ ಪಾರ್ಶಾಲಿಟಿ ಹಿಡಿಬಾರ್ದು. ದೇವ್ರು ಪಾರ್ಶಾಲಿಟಿ ಮಾಡಿಲ್ವಲ್ಲ, ಮತ್ತೆ ಇಲ್ಲಿ ಮಾಡಿದಲ್ಲ. ವೃತ್ತರಾಸುರ ದೈತ್ಯ ತಾನು ದೇವತೆಗಳಿಂದ ಅವನು ಸಮಾರೋಹ ಯಾಕೆ ದೇವ್ರು ಯಾಕೆ ಮಾಡಿಸಿದ್ರು ತನ್ನ ಪಾರ್ಶಾಲಿಟಿ ಬಂತ ಹಾಗೆ ತಿಳಿಬಾರ್ದು. ಎಲ್ಲ ಕಡೆ ಪ್ರಶ್ನೆ ಇದೆ, ಎಂಥ ಪಂಡಿತ ದೇವ್ರ ತಲೆನ ಕಲ್ಲು ಹಾಕ್ಬಿಟ್ಟ, ಅವನು ಸಾಯಿಸ್ಬಿಟ್ಟ, ನಮ್ಗೆ ದೇವ್ರನ್ನ ಬೈತಿರ್ತೀವಿ, ಗುರುನೇ ಬೈತಿರ್ತೀವಿ ಅಂತ ಉತ್ತರ ಕೊಡ್ತಾನೆ. ಒಬ್ಬ ಅಧ್ಯಾಪಕ ಪೇಪರ್ ವ್ಯಾಲೆ ಮಾಡ್ತಿರ್ತಾನಲ್ವಾ, ಏನು ಮಾಡ್ತಾನ? ಒಂದು ಮಾಡ್ಲಾನ್ಸ್ ಅಂತ ಇರ್ತಾನೆ, ಇಲ್ಲೇದ್ರೆ ಮಾಡ್ಬೋದು, ಅವ್ನು ಮಾಡ್ಲಾನ್ಸ್ ಇಟ್ಕೊಂಡೇ ವ್ಯಾಲೆ ಮಾಡಬೇಕು. ಹಾಗೆ ಪರಮಾತ್ಮ ಜೀವರಿಗೆ ಫಲ ಕೊಡಬೇಕಾಗಿದ್ದರೆ 6 ಚಿಂತನೆ ಮಾಡ್ತಾನೆ, ದೇಶ ಕಾಲ ಗುಣ ಭಕ್ತಿ ಯೋಗ್ಯತಾ ಕರ್ಮ ತನ್ನ ತಿಳ್ಕೋಬೇಕಿದೆ ಫೌಂಡೇಶನ್. 6 ಇಟ್ಕೊಂಡು ಪರಮಾತ್ಮ ಫಲ ಕೊಡೋದ್ರಿಂದ ಅವರ ವೈಷಮ್ಯ ಎಣಿಸಬಾರದು. ಬ್ರಹ್ಮ ಓಂ ವೈಷಮ್ಯ ನರ್ಗಣ್ಯನ ಬ್ರಹ್ಮಸೂತ್ರ. ಅವನು ಪರಿಶ್ರಮ ಮಾಡಿ ದೇವ್ರಿಗೆ ಏನಾಗಬೇಕಂತ ಹೇಳಿ ನೋಡೋಣ. ದೇಶ ಕಾಲ ಗುಣ ಯೋಗ್ಯತಾ ಭಕ್ತಿ ಕರ್ಮ ನೋಡಿ. ದೇಶ ಎಲ್ಲ ದೇವ್ರ ಪೂಜೆ ಏನು ಮಾಡಿದ್ರೆ ಅಮೆರಿಕದಲ್ಲಿ ಮಾಡಿದ್ರು, ಗುಣ ಕೊಡ್ಬೇಕಾ ನಿನಗೆ, ಅಲ್ಲಿ ಮಾಡುವಂತ ಹೇಳಿದ್ಯಾ, ಯಾವ ಜಾಗ ಆದ್ರೆ ಅಂದರೆ ಹಾಗೆ ನೆಟ್ಟಿನ ಊಟ ಮಾಡ್ಕೊಡಿ, ಮಾಡ್ತೀರಾ ಯಾರು ನೀವು ದೇವ್ರ ಪೂಜೆ ಮಾಡ್ತೀರಾ? ಎಲ್ಲ ಕುದುರೆ ಕಷ್ಟ, ಯಾವ ಜಾಗ ಆದ್ರೆ ಸ್ವಾಮಿ ಅವರು ಮನುಷ್ಯರು ಅಂದರೆ. ದೇಶ ಬರೆದುಕೊಂಡಲ್ಲೇ ಮಾಡಬೇಕು. ಕಾಲ ಸ್ವಾಮಿ ಆಚಾರ ಮುಳುಗ ಸಂಧಾನ ಮಾಡ್ತಾನೆ ಸ್ವಾಮಿ, ಯಾವ ಗೊತ್ತಾ, ಟಗರು ಸಿನಿಮಾ ನೋಡ್ಕೊಂಡ್ಬಂದು ಸೆಕೆಂಡ್ ಶೋ ಅದನ್ನ ಸಂಧಾನ ಮಾಡ್ತಾನೆ. ಈಗ ಪುಣ್ಯ ಕೊಡ್ಬೇಕು ನನಗೆ. ಕಾಲವಾದ ಗುಣ ಸತ್ವ ಅದು ಗುಣಗಳು ನೋಡಿದವ್ರು ಕಟ್ ಮಾಡ್ತಾನೆ. ಭಕ್ತಿ ಬ್ರಹ್ಮದೇವ್ರು ಮಾಡೋ ಭಕ್ತಿ ಯಾರು ಮಾಡೋದಿಲ್ಲ. ಯೋಗ್ಯತಾ ಒರಿಜಾನಿಟಿ ಮಾಡೋ ಕರ್ಮ ಏನು ಕರ್ಮ ಮಾಡೋದ್ರೈವ ಸಾತ್ವಿಕ ರಹಸ್ಯ ನೋಡ್ಕೊಡ್ತಾನೆ. ಏನು ಬರೆದಿರ್ತಾನೆ ಹುಡುಗ ಅದರಿಂದ ವ್ಯಾಲ್ಯೂ ಮಾಡ್ತಾರೆ, ನೀವು ಎಕ್ಸಾಮ್ ಬೈತಾರೆ ನೀವು, ಅದರಿಂದ ದೇವರ ದೋಷ ಎಣಿಸಬಾರ್ದು. ಅದಕ್ಕೋಸ್ಕರವಾಗಿ ಕಥೆ ಹೇಳ್ತಾನೆ, ಧರ್ಮರಾಜ ಯಜ್ಞ ಮಾಡಿದರು, ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ, ಅಗ್ರಪೂಜೆ ಶಿಶುಪಾಲ ಭೈದ ಸುಮಾರು ಮಾಡಿದ್ದಾರೆ, ಒಂದು ತೇಜಸ್ ಒಂದು ದೇವರು ಪ್ರವೇಶ ಮಾಡಿ ಏನು ಸ್ವಾಮಿ ಇದು ತಗ ಅದೇ ಪ್ರಶ್ನೆ. ವೇನ ಅಂತಿದ್ದ ಅವನು ದೇವರು ಬೈದ ತಮಸ್ಕ ಹಾಕಿದ್ರು, ಶಿಶುಪಾಲ ಬೈದ ಮೂತಿ ಕೊಟ್ಟರಲ್ಲ ತಿರ್ಗ ಬಂತಾನೆ ಶಿಶುಪಾಲ ಹೇಳ್ತಿದ್ದೆ ತಿಳಿವ ಇವನು ಮುಕ್ತಿ ಆಗಿಲ್ಲ ಶಿಶುಪಾಲ ನನ್ನ ಜೀವನದ ಆವೇಶ ಅಂದರು. ಸಂಕಾಲ ಶಾಪದಿಂದ ಜೈನಿದರು ಬಂದಿದ್ದಾರೆ, 3 ಜನ್ಮ 2 ಎರಡು ಕಶು ರಾವಣ ಕುಂಭಕರ್ಣ ಶಿಶುಪಾಲ ಬಂದವರು, ಶಿಶುಪಾಲ 2 ಕಶುಪಾಲ ಕಾಲದಲ್ಲಿ ಮಂಗನೇ ದೇಶ ಮಾಡ ನೋಡಿದ್ರೆ ಏನಿಲ್ಲೋ ಚಕ್ರವರ್ತಿ ಮಗ ಸುಮ್ಮನೆ ಗಣಿತ ವಾಸ ಕೂತಿರೋದು ಏನೋ ಮನೆಯಲ್ಲಿರುವ ಸ್ವಾಮಿ ಕೃಷ್ಣ ಗ್ರಹಾಂಗ ಭಕ್ತಿ ಈ ಗ್ರಹ ಅಲ್ಲ ವ್ಯಾಖ್ಯಾನ ಕೃಷ್ಣ ಅವನ ಗ್ರಹ ಹೇಳಿದ್ದೀನಿ ಅದೆಲ್ಲ ಕಷ್ಟ ಆದ ಕೊಚ್ಚು ಗಿಡಿಯಿತು ಎಲ್ಲಿಗೆ ಕೊಚ್ಚು ಗಿಡಿಯಿತು ಅಚ್ಯುತನ ನಾಮವೆಂಬ ಮಚ್ಚು ಎದ್ದು ತಲೆಗೆ ಏರಿ ಕೊಚ್ಚು ಗಿಡಿ ಅದು ಹುಚ್ಚಿಡ ಕಷ್ಟ ಆದ ದೇವ್ರ ಭಕ್ತಿಯನ್ನು ಹುಚ್ಚ ಅಷ್ಟೇ ಇಷ್ಟ ಕರೆಯುತ್ತೆ. ಒಂದಿನ ಟೆಸ್ಟ್ ಕಂಡಕ್ಟ್ ಮಾಡ್ತಾನೆ, ಹೇಳಿ ಏನು ಬಾ ಪ್ರಹ್ಲಾದ ಏನು ಓದಿ ಹೇಳಪ್ಪ ನೀನು ಅಪ್ಪ ಪ್ರಸಾದ ಮನೆ ಅಸರ್ವರೇ ದೇಹಿಣ ಸದಾ ಸಮದ್ವಿಘ್ನ ಹಿಯಾಮಸಗ್ರಹಾತು ಹಿತ್ವಾತ್ಮವಾದಂ ಗೃಹಮಂದ ಕೋಪಂ ವನಂಗತೋ ಹರಿಮಾಶ್ರಯೇತ ವನಾಂಧ್ರ ಸಜ್ಜನ ಸಂಗಮ ಅಂತ ಅರ್ಥ. ಮನೆ ಬಿಟ್ಟು ಹೋಗಿ ಅಂತೇಳಿ ಹೇಳಿಲ್ಲ, ಹೆಣ್ಣು ಬಿಟ್ಟು ಹೋಗಿ ಅಂತ ಹೇಳಿಲ್ಲ,
ಈ ಸಭೆ ಇದು ಜೈಸ ಮಾಡ್ಬೇಕಂತ ಮನೆಯಲ್ಲಿ ಸಜ್ಜನ ಸಂಘ ಮಾಡಿ ಜನ ಸಾತ್ವಿಕ ಮಾಡ್ಬೋದು. ಸೆಕೆಂಡ್ ಕಷ್ಟ ಮಾಡಿ ಕಂಡಕ್ಟ್ ಮಾಡಿ ಹೇಳಪ್ಪ ಶ್ರವಣಂ ಕೀರ್ತನ ವಿಷ್ಣು ವರ್ಣಂ ಬಾಲಸೇವನಂ ಅರ್ಚನ ಮನನಂ ದಾಸನ್ ಸಖ್ಯ ಮಾತನ ವೇದನ. ಅಪ್ಪ ದೇವರು ಭಕ್ತಿ ಮಾಡುದು ಭಕ್ತಿ ಎಂಟ್ರೋಗೆ ಅಲ್ಲ ಎಂಟು ರಕ್ಷಣ ಅಷ್ಟೇ ಇದೆ ಶ್ರವಣ ಹಾಕಿದ್ವಿ. ಶ್ರವಣ ಅಂದ್ರೇನು ಒಂದು ಜನದ ಶ್ರವಣ ಇದ್ದ ಇವತ್ತಲ್ಲ ನಮ್ಮ ಭಾಗವತ ಗೊತ್ತಿಲ್ಲ ಗೊತ್ತಿಲ್ಲ ನೋಡಿ ಒಂದು ಜನ ಶ್ರವಣ ಮಾಡ್ಬೇಕಂತ ಕೀರ್ತನ ಅಂದ್ರೆ ಏನು ಮ್ಯೂಸಿಕ್ ಕಾಂಪೋಸಿಷನ್ ಅಲ್ಲ ಕೀರ್ತನ ಮಾಡಿದ್ರೆ ಯಾವ ದಾಸನು ಕೀರ್ತನ ಉಚ್ಚಾರಣೆ ಕೃತಿ ಸರಿಯಾಗಿದೆ ದಾಸರು ಬದಲಾಗಿದೆ ಕೀರ್ತನ ಯಾರು ಮಾಡಿರಲಿಲ್ಲ ಸುಳ್ಳು ಮಾಡಿಬಿಡ್ತೀನಿ ಮನಸ್ಸು ಪಾರಾಯಣ ಮಾಡ್ಬೇಕು ಗುರುಗಳು ಮಾತು ಕೇಳಿದ್ರು ಕೂಡ ಮುಂಚೆ ಗುರುಗಳು ಬೇಜಾರ ಮಾಡ್ಕೊಡುವ ಉಗ್ರಮೇಣ ಮಹಾವಿಷ್ಣು ಮಂತ್ರ ನಿತ್ಯ ಪಾರಾಯಣ ಮಾಡಿ ಆಚಾರಶೀಲವಾಗಿರ್ಬೇಕು ಯಾರೋ ಬರೋದಿಲ್ಲ ಶತ್ರು ಹತ್ತಿರ ಬರೋದಿಲ್ಲ ಅಂದ್ರೆ ನಂತರದಲ್ಲಿ ಸಂಧ್ಯಾಕಾಲ ವರ ಕೇಳಿದ್ದೇವ ಹಾಗೆ ಬೇಡ ಅದಕ್ಕೆ ಸಂಧ್ಯಾಕಾಲದಲ್ಲಿ ಸಂಹಾರ ಮಾಡಿದೆ ಎರಡನೇ ಸಂಹಾರ ಮಾಡಿ ಜಗತ್ತಿನ ಮಗನ ಉಂಟು ಮಾಡಿದ್ದೇನೆ
ಪರಿಶ್ರಮದಿಂದ ಸಂಧ್ಯಾ ಕಾಲದಲ್ಲಿ ಕೃಷ್ಣ ಅವತಾರ ಮಹಿಳೆ ಶ್ರವಣ ಮಾಡ್ತಾರೆ. ಯಾವ ಸತ್ರ ಭಯ ಬರೋದಿಲ್ಲವಾ? ನಿಂತ ಬಗ್ಗೆ ಮಾಡಿ ಅಂತ ಹೇಳಿದಂದ್ರೆ ಉಳಿದ ನಾಳೆ ಪಟಾದರ ಪಟಾಭಿಷೇಕ ಮಾಡುವ ಸ್ತೋತ್ರ ಸನಾ ಧರ್ಮಗಳು ಶಾರದದ ಬಗ್ಗೆ ಇನ್ನು ಎಂಟು ಒಂಬತ್ತನೇ ಸ್ಕಂದ ಕೃಷ್ಣ ಅವತಾರ ಕೃಷ್ಣ ನಡುವೆ ಇದರ ಮುಸ್ತಾರೆ ಒಂದು ಶ್ರವಣ ಮಾಡಿದ್ರು. ಮುಂದೆ ಎಷ್ಟು ವರ್ಷ ಬಿಟ್ಟಿದೆ ಅಂದರೆ 12 ದಿವಸ ಮುಸ್ತಾರೆ.